ವೈನ್ ಶಾಪ್ ಇವೆ. ಹೌದು, ನಂದು ವೈನ್ ಶಾಪ್ ಇವೆ, ಇದು ನಂದು ಬಿಸ್ನೆಸ್ ಇದೆ. ಯಾಕೆ ವೈನ್ ಶಾಪ್ ಮಾಡಬಾರ್ದಂತ ಎಲ್ಲಾದರೂ ಸಂವಿಧಾನದಾಗ ಬರ್ತಿದ್ದೇನು ಹೇಳ್ರಿ? ಏನು ನಾ ಏನು ಯಾವುದಾದ್ರೂ ಇಲ್ಲಿಗಲ್ ಮಾಡ್ತಾ ಇದ್ದೀನ? ಅವ್ರದ್ದು ಎರಡು ಇವೆ, ನಂದು ನಾಲ್ಕಿವೆ. ಒಂದು ಕೆಲಸ ಮಾಡೋದಂತ ಹೇಳ್ರಿ, ಫಸ್ಟ್ ನಂದೇ ವಸ್ತು ಸೀಜ್ ಮಾಡೋಂತ ಹೇಳ್ರಿ, ಆಮೇಲೆ ಇಡೋಂಥ ಪೂರ ಹುಮ್ನಾಬಾದ್ ತಾಲೂಕಾದ ಎಲ್ಲರೂ ಸೀಜ್ ಮಾಡೋಂತ ಹೇಳಿ. ನಾ ಅದಕ್ಕೆ ಸಿದ್ಧ ಇದ್ದೀನಿ. ಸಿದ್ದು ಪಾಟೀಲ್ ಬಲ್ ದಮ್ಮೆ ಇತ್ತು ಅಂದ್ರೆ ಅವ್ರು 15 ವರ್ಷ ಹಿಂದೆ ಸುನೀಲ್ ಪಾಟೀಲು, ಸಿದ್ದು ಪಾಟೀಲು, ಸಂತೋಷ್ ಪಾಟೀಲ್ ಅವ್ರ ಊರಿಗೆ ಸರಿ ಮಾರಿಲ್ಲ, ಊರಿಗೆ ಅವ್ರ ಪಾಕೆಟ್ ಬ್ಯಾಂಡ್ ಮಾರಿಲ್ಲ ಅಂತ ಇವತ್ತು ವಿರೋಧ ರಸ್ತರ ಅಣ್ಣಿ ತಿಳಿ ನಂದೇ 4 ವರ್ಷ ಅವಧಿ ಅದ, ಅದನ್ನ ರಾಜೀನಾಮೆ ಕೊಟ್ಟು ಇಸ್ತಪ್ಪ ಕೊಡ್ತೇನೆ. ಬಸವರಾಜ್ ಪಾಟೀಲಿಂದು ಅವ್ರ ಪರಿವಾರ ಎಷ್ಟು ದೊಡ್ಡ ಮನಸ್ಸದ ಕೇಳ್ರಿ. ನಮ್ಮ ಪರಿವಾರದಾಗ ಯಾರಿಗಾರ ಊರಿಗೆ ಬಂದ್ರೆ ನಾವು ಬಸವರಾಜ್ ಪಾಟೀಲ್ ಚಿಂತಿರ್ತಿತ್ತು. ಶಾಸಕರಿಂದ ವಾಸಣೆ ಬಹಳ ಬರ್ತಿತ್ತು, ನಮ್ ಶಾಸಕರು ಬಂದಿನ ಬಾದ್ ವಾಸಣೆ ಬಂದಾಗಿದೆ ಅಂತ ಹೇಳಿ ನೀವ್ ಎಲ್ಲೇನು ಪಾರಂದಾಗ ಹುಟ್ಟಿಲ್ ವಕೀಲ್ ಸಾಹ್ ಹೋಯ್ತಾ ಬರ್ತಾ ಎರಡಾಗ ಏನ್ ಸಲ ವಾಸಣ ತೋರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಜನರಿಗೆ ಗೊತ್ತಾರೆ. ಮಾನ್ಯ ಶಾಸಕರಿಗೂ ಅಥೆಂಟಿಕ್ ಡಾಕ್ಯುಮೆಂಟ್ ಬತ್ತಾರು, ಅಥೆಂಟಿಕ್ ದೇಖನೆ ಬಹಳ ಶಾಕ್ ಹೈ. ಮಾನ್ಯ ಎಂ ಪಿ ಅವರು ಮಂತ್ರಿ ಅದರ್ರಿ ಸಿದ್ದು ಪಾಟೀಲ್ ಅವರೇ, ಒಂದು ದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಕೇಂದ್ರ ಮಂತ್ರಿಗಳು. ಒಂದು ದಿನ ಅವ್ರು ಹುಡುಗನ್ ಹೋಗಿದ, ನಂಗೊಂದು ಡೌಟ್ ಹೊಂಟದ. ಈಗ ಸತ್ತ ಇರ್ತಕ್ಕಂಥ ಕಪ್ಪರಿಗೆ ಹುಡುಗ ಮುಸ್ಲಿಂ ಹುಡುಗನೇ, ಅದ್ರ ಕಡೆ ನೀವೇಂದ್ರ ಹೋಗ್ಲಕ್ಕಿಲ್ಲ ನನಗೆ. ಬೈಸ್ಕೂ ಕರೆಂಟ್ ಮಾರ್ಯಾತು ಜಾಕೇನು 25-50 ಹಜಾರ ರೂಪಾಯಿ ದೇರಿ, ಕೈತು ಹವಾಕಿ ಘರ್ ಗೆ ಟೀನಾ ಉಳಿತು 50-60 ಹಜಾರ ರೂಪಾಯಿ ದೇರಿ, ಕ್ಯಾ ಮುರ್ಗಿ ಕಾ ಬಚ್ಚಾ ಹೈ 10 ಲಾಖ ರೂಪಾಯಿ ಮಾಂಡೋಲಿ ಕರ್ನಿ. Sangam Electronics and Home Appliances, all types of home appliances are available. At Sri Veerabhadra Complex, opposite DCC Bank, Main Road, Ahmedabad. Party basis strike ಇದ್ದಿಲ್ಲ. ಶಾಸಕರು ನಿಮ್ಮೆ ಒಟ್ಟು ಪ್ರೇಮೆ ಇರ್ತಿತ್ತಂದ್ರೆ ಇದಕ್ಕೆ ಅವ್ರು ಬರಬೇಕಾಗಿತ್ತಲ್ಲ. ಅವ್ರು ಏನು ಹೇಳಿದ್ರು ನೀವೆಲ್ಲ ನೋಡ್ರಿ, ಒಂದು ಪ್ರೆಸ್ದಲ್ಲಿ ನಂಗೆ ಯಾರಾದರೂ ಫೋನ್ ಮಾಡ್ರೂ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರೊಂದು ಶಾಸಕರು ಇದ್ದಾರೆ ಊರಿನ ಮಾ ಎಲ್ಲ ಮೋಳ್ಕೇರಿ, ಗಡವಂತಿ, ಮಾಣಿಕ್ ನಗರ್ ಎಲ್ಲ ಸಾವಿರಾರು ಜನಗಳಿಗೆ ದುನಿಯಾ ತೊಂದರೆ ಆಗ್ತಾ ಇದ್ದದ. ಆ ತೊಂದರೆ ನೋಡಿ ಅವ್ರಿಗೆ ಬರಬೇಕಾಗಿತ್ತಲ್ಲ ಅವ್ರಿಗೆ ಈ ಸ್ಟ್ರೈಕಿಗೆ. ಯಾಕಂದ್ರೆ ಯಾವುದು ಕಾಂಗ್ರೆಸ್ ಪಕ್ಷ ಕಡೆಯಿಂದು, ಯಾವುದು ರಾಜಶೇಖರ್ ಪಾಟೀಲ್ ಕಡೆಯಿಂದು ಒಂದು ಸ್ಟ್ರೈಕ್ ಇದ್ದಿಲ್ಲ. ಇದು ತಾವು ನೋಡ್ತಾ ಇದ್ರಿ ಬ್ಯಾನರ್ನಲ್ಲಿ, ಇಡೀ ಎಲ್ಲರೂ ಯಾವುದೇ ಪಕ್ಷ ಪಾಠ ಇಲ್ಲದು ಇದು ಊರಿಗೆ ಹುಮ್ನಾಬಾದ್ ತಾಲೂಕಾಗ ಏನು ಇಂಡಸ್ಟ್ರಿ ಏರಿಯಾ ಅದೇನು ಅನ್ಯಾಯ, ನೀರು ಸಬರಾಟ ಮಾಡ್ತಾ ಇದ್ದಾರೆ, ಅನ್ಯಾಯ ಏನು ಎಲ್ಲರಿಗೆ ಏನು ಸ್ಮೆಲ್ ಬರ್ತಾ ಇದೆ, ಪಾಲ್ಯೂಷನ್ ಮಾಡ್ತಾ ಇದ್ದಾರೆ. ಅದ್ರ ಕಡೆಯಿಂದ ಎಲ್ಲ ಊರವರಿಗೆ ಒಳ್ಳೆ ನೀರು ಸಿಗಬೇಕು, ಒಳ್ಳೆ ಪಾಲ್ಯೂಷನ್ ಸಿಗಬೇಕು, ಅವ್ರನ್ನೂ ಬದುಕಿರಬೇಕು ನಮ್ಮ ಮಪ್ಪಲೆ ಅಂತೇಳಿ ಇದು ಒಂದು ಎಲ್ಲ ಊರಿನ ಕಡೆಯಿಂದ ಸ್ಟ್ರೈಕ್ ಮಾಡಲಾಗಿದೆ. ಇವತ್ತು ಆ ಸ್ಟ್ರೈಕಿಗೆ ನೀವೆಲ್ಲರೂ ಬಂದಿರಿ, ನಿಮ್ಗೆಲ್ಲರಿಗೆ ನಾ ಧನ್ಯವಾದ ಹೇಳ್ತೀನಿ. ಮತ್ತೊಂದು ಏನಪ್ಪ ಅಂದ್ರೆ ಇಲ್ಲಿಂದ ನೋಡ್ರಿ, ಈಗಾಗಲೇ ಸಿದ್ದಪ್ಪ ಈ ಊರಿಂದ ಗಡವಂತಿದವ್ರು ಹೇಳಿದ್ರು ಊರಿಂದ ಏಟು ಸಮಸ್ಯೆ ಆಗ್ತಾಯಿದೆ, ಏನು ನೀರಿನ ಪ್ರಾಬ್ಲಮ್ ಏನಾಗ್ತಾ ಇದೆ, ಹೊಲದಾಗಿದ್ದರೆ ಜಾಪಲ್ ಗಿಡ ಇದ್ರೆ ಜಾಪಲ್ ಗಿಡ ಸುಟ್ಟು ಹೋಗ್ತಾ ಇದ್ದಾವೆ, ಜಾಪಲ್ ಗಿಡ ಇಲ್ಲ ಪ್ರೆಗ್ನೆಂಟ್ ಇದ್ರೆ ಪ್ರೆಗ್ನೆಂಟ್ ಭೀ ಹೋಗ್ತಾ ಇದ್ದಾವೆ ಇಲ್ಲಿಂದ ಮೋಳ್ಕೇರಿ ಜನತಾನಗರ್ ಮಾಣಿಕ್ ನಗರದ ಹೆಣ್ಮಕ್ಳಿಗೆ ತಾಯಂದ್ರಿಗೆ. ಯಾಕಂದ್ರೆ ನಾ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರಿಂದ ಏನಪ್ಪ ಅಂದ್ರೆ ಸ್ಕಿನ್ ಪ್ರಾಬ್ಲಮ್ ಆಯ್ತದ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತದ. ಇದು ಯಾರು ನಾವು ಹೇಳ್ತಾ ಇರೋದಿಲ್ಲ, ಮಾನ್ಯ ಶಾಸಕರು ಏನು ಡಾಕ್ಟರ್ಗೆ ರಿಪೋರ್ಟ್ ಕೊಡು ಅಂತ ಹೇಳಿದ್ರು. ಆ ರಿಪೋರ್ಟ್ದಲ್ಲಿ ಅವ್ರು ಕೊಟ್ಟಿದ್ದಾರೆ, ಯಾರು ಹುಮ್ನಾಬಾದ್ ಡಿ ಎಚ್ ಅವರು ಲೆಟ್ರ್ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಇಷ್ಟು ರೋಗಗಳು ಆಗ್ತಾ ಇದೆ ಸರ್. ಈ ರೋಗಗಳು ಏನಪ್ಪ ಅಂದ್ರೆ ಎಲ್ಲ ಇಂಡಸ್ಟ್ರಿ ಏರಿಯಾದು ನೀರು ಪಾಲ್ಯೂಷನ್ ಕಡಿಂದು ಜಾಸ್ತಿ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದು ಆಗಿದೆ, ಪ್ರೂವ್ ಆಗಿದೆ. ಪ್ರೂವ್ ಆಗಿನ ಮ್ಯಾಕ್ ಭೀ ಅವ್ರು ಯಾಕೆ ಸುಮ್ಮನೆ ಕುಂತೀರಿ ಶಾಸಕರು? ಅವ್ರಿಗೆ ಅಷ್ಟೇ ಗಡವಂತಿ ಮೋಳ್ಕೇರಿ ಜನಗಳ ಮ್ಯಾಗ ಪ್ರೀತಿ ಇತ್ತಂದ್ರೆ ಆ ಇಂಡಸ್ಟ್ರಿ ಏರಿಯಾದಾಗ ನೀವು ಎಲ್ಲ ಸವಲತ್ತು ಕೊಟ್ಟರು, ಅವರು ಹ್ಯಾಂಗೆ ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಂಡು ಹೋಯ್ತಾರ್ರಿ ಹೇಳ್ರಿ? ಅವ್ರಿಗೆ ಏನರ ನಿಮ್ದು ಏನರ ಅವ್ರಿಗೆ ಏನರ ಶಾಸಕರು ಏನರ ಅಂತ ಅಂಜಿಕಿದ್ರೆ ಬಂದ್ ಮಾಡ್ತಾರಲ್ಲ ಅವ್ರು. ಅವ್ರಿಗೆ ಕುಂತಂಥ ಇವರಿಗೆ ನೀರು ಮಾರಾಟ ಮಾಡ್ಲತ್ತೀರಿ, ಅವ್ರಿಗೆ ಕುಂತಂಥವ್ರಿಗೆ ಎಲೆಕ್ಟ್ರಿಕ್ ಪರ್ಮಿಷನ್ ಕೊಡ್ಲತ್ತೀರಿ, ಅವ್ರಿಗೆ ಕುಂತಂಥವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ರೆ ಮತ್ತು ಊರಿಗೆ ಜನತಾ ನಿಮ್ಗೆ ಓಟ್ ಹಾಕಿದ್ರೆ ಎಲ್ಲ ಹೋಗ್ಬೇಕು ಶಾಸಕರೇ? ನಿಮ್ಗೆ ಅಷ್ಟೇ ಫ್ಯಾಕ್ಟ್ರಿದವ್ರು ಅಷ್ಟೇ ನಿಮ್ಮ ಮ್ಯಾಗ ಭರವಸೆ ಬೇಕಾಗಿತ್ತು, ನಿಮ್ಮ ಹಪ್ತ ಬೇಕಾಗಿತ್ತಂದ್ರೆ
ನೀವು ಅವ್ರಿಗೆ ಊರು ಊರು ಎಲ್ಲ ಮೋಲ್ಕೇರಿ ಗಡವಂತಿ ಎಲ್ಲ ಜನಗಳಿಗೆ ಒಂದು ವಿಷ ಹಾಕಿ ಅವ್ರಿಗೆ ತೀರ್ಕು ಇದಕ್ಕೆ ವಿಷ ಕೊಡ್ರಿ ಅವ್ರಿಗೆ, ಅವ್ರಿಗೆ ವಿಷ ಕೊಟ್ಟು ನೀವು ಅವರು ಫ್ಯಾಕ್ಟ್ರಿಗಳೇ ಇಲ್ಲಿ ಬದುಕಿರಿ ಇಲ್ಲಿ, ಅವಾಗಾರ ನಿಮ್ಗೆ ಸಂತೋಷ ಆಗ್ತದೆ ನೋಡ್ರಿ. ಇದಕ್ಕಿಂತ ಜಾಸ್ತಿ ಏನು ಮಾಡ್ಬೇಕು ಹೇಳ್ರಿ? ಈಗಾಗಲೇ ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಟೈಮ್ನಾಗ ಭೀ ಸ್ಮೆಲ್ ಬರ್ತಾ ಇತ್ತು, ಅವಾಗೂ 9 ಫ್ಯಾಕ್ಟ್ರಿ ಸೀಜ್ ಆಗಿವು, ಅದೇ 9 ಫ್ಯಾಕ್ಟ್ರಿ ಮತ್ತೆ ಈಗ ಸೀಜ್ ಆಗಿದ್ದವು. ಮತ್ತು ಹೊಸದು ಏನು ಮಾಡ್ಯಾರ ಹೊಸ ಶಾಸಕರು ಬಂದ್ಮ್ಯಾಕ? ಅವ್ರು ಹೇಳ್ತಾ ಇದ್ರೆ 100 ದಿವಸದಾಗ ಬಂದಲ್ಲಿ ಎಲ್ಲ ಫ್ಯಾಕ್ಟ್ರಿ ಕೆಮಿಕಲ್ ಫ್ಯಾಕ್ಟ್ರಿ ಬಂದ್ ಮಾಡಿದಾರಂತ. ಒಂದು ಕೆಲಸ ಮಾಡಂತೇಳಿ ಅವ್ರಿಗೆ, ನಮ್ಗೆ ಜಂಟಿ ಒಂದು ಏನಪ್ಪ ಅಂದ್ರೆ ಇನ್ಸ್ಪೆಕ್ಷನ್ ನಿಕ್ಕಂತೀರಿ ಇಂಡಸ್ಟ್ರಿ ಏರಿಯಾದಾಗ, ಯಾವ ಕೆಮಿಕಲ್ ಫ್ಯಾಕ್ಟ್ರಿ ಬಂದ್ ಮಾಡ್ಯಾರ? ಮತ್ತು ಎಲ್ಲ ಮೋಳ್ಕೇರಿ ಗಣವಂತಿ ಎಲ್ಲ ಊರ್ದವ್ರಿಗೆ 5 ಜನಗಳಿಗೆ ತೊಗೊಂತೇಳಿ ಅಂದ್ರೆ ನಮಗೂ ಗೊತ್ತಾಗಬೇಕಲ್ಲ ಯಾವ ಫ್ಯಾಕ್ಟ್ರಿ ಬಂದ್ ಮಾಡ್ಯಾರ, ಯಾವ ಫ್ಯಾಕ್ಟ್ರಿ ಬಂದ್ ಮಾಡಿಲ್ಲ, ಯಾವ್ದ್ರದ್ದು ಪಾಲ್ಯೂಷನ್ ಆಗ್ತಾ ಇದೆ, ಯಾವ್ದ್ರದ್ದು ಏನಿಲ್ಲ ಅಂಥೇಳಿ ಅದೆಲ್ಲ ಬಿಟ್ಟರು. ಹೇಳ್ತಾ ಇದ್ರು ನಾನು ನೀರು ಕುಡಿಸ್ತಾ ಇದ್ದೀನಿ. ನೀರು ಯಾರಿಗೆ ಕುಡಿಸ್ತಾ ಇದ್ರಿ ಶಾಸಕರೇ? ನೀರು ಯಾರ್ಯಾರು ಗರೀಬ್ ಜನ ಕುಡಿಸ್ತಾ ಇದ್ದೀರಾ? ಏನು ದನಗಳಿಗೆ ಕುಡಿಸ್ತಾ ಇದ್ದೀರಾ? ಕರುಗಳಿಗೆ ಕುಡಿಸ್ತಾ ಇದ್ದೀರಾ? ಯಾರಿಗೆ ಕುಡಿಸ್ತಾ ಇದ್ರಿ ನೀರು? ಒಂದು ಫ್ಯಾಕ್ಟ್ರಿದವ್ರಿಗೆ ಕುಡ್ತಾ ಇದ್ರಿ. ಆ ಫ್ಯಾಕ್ಟ್ರಿದವ್ರಿಗೆ ಏನಂತ ಕುಡ್ತಾ ಇದ್ರಿ? ಅವರು ಚೆನ್ನಾಗಿರೋದು ನೀರು ಕುಡಬೇಕು, ಗಡವಂತಿ ಮೋಳ್ಕೇರಿ ಊರಿದವರು ವಿಷ ನೀರು ಕುಡಬೇಕು. ಇದು ಎಲ್ಲಿ ನ್ಯಾಯ ಅದ ರೀ ಶಾಸಕರೇ? ನಿಮ್ಗೆ ಅಷ್ಟೇ ಪ್ರೇಮ್ ಇತ್ತಂದ್ರೆ ಗಡವಂತಿ ಮೋಳ್ಕೇರಿ ಎಲ್ಲ ಊರೋಗಿ ಫಿಲ್ಟರ್ ನೀರು ಕುಡಿಸ್ರಿ ಶಾಸಕರೇ, ಅದು ನಿಮ್ಮ ಪುಣ್ಯ ಹತ್ತದ. ನಾನು ನಿಮ್ಗೆ ಏನಪ್ಪ ಅಂದ್ರೆ ಧನ್ಯವಾದ ಹೇಳ್ತೀನಿ. ಅದು ಬಿಟ್ಟು ನೀವು ಫ್ಯಾಕ್ಟ್ರಿದವ್ರಿಗೆ ಒಳ್ಳೆ ನೀರು ಕುಡಿಸ್ತ್ರಿ, ಊರ ಜನತೆಗೆ ಏನಪ್ಪ ಅಂದ್ರೆ ಕೆಮಿಕಲ್ ನೀರು ಕುಡಿಸ್ತೀರಿ ಅಂದ್ರೆ ಇದು ಯಾವ್ದು ನ್ಯಾಯ ರೀ ಶಾಸಕರೇ? ಹೇಳ್ರಿ ಹೇಳ್ರಿ, ಇದು ಯಾವ್ದು ನ್ಯಾಯ ಅದ ಅಂಬದು ಹೇಳ್ರಿ. ನೀವು ನೀರು ಮಾರಾಟ ಮಾಡೋವ 10 ಲಕ್ಷ ರೂಪಾಯಿ ನೀರು ಮಾರಾಟ ಮಾಡ್ತಾ ಇದ್ದೆ, ನಾವು ಹೇಳ್ತಾ ಇದ್ದೇನೆ 8 ಲಕ್ಷ ರೂಪಾಯಿನ ತಿಂಗಳಿಗೆ ನೀರು ಮಾರಾಟ ಮಾಡ್ತೀನಿ ಅಂತ. ಆ 8 ಲಕ್ಷ ರೂಪಾಯಿ ಎಲ್ಲಿ ನಡೆದವ್ರಿ ಶಾಸಕರೇ? ಹೇಳ್ರಿ, ನೀವು 8 ಲಕ್ಷ ರೂಪಾಯಿ ಎಲ್ಲಿಗೆ ಹೋಗ್ತಾ ಇದ್ದಾವೆ? 6 ಲಕ್ಷ ರೂಪಾಯಿ ನೀವು ತೊಗೋತಾ ಇದ್ರಿ, 7 ಲಕ್ಷ ರೂಪಾಯಿ ಅವ್ನಿಗೆ ಕೊಡ್ತಾ ಇದ್ರಿ. ಇದು ತೊಗೋತಾ ಇಲ್ಲ ಅಂಥೇಳಿ ನೀವು ವೀರಭದ್ರ ಸರ್ ಹಾನಿ ಮಾಡ್ರಿ, ನಿಮ್ಮನ್ನ ಹೇಳ್ತೀನಿ. ನಿಮ್ಮಲ್ಲಿ ಒಟ್ಟು ದಮ್ಮೆ ಇತ್ತಂದ್ರೆ ವೀರಭದ್ರ ಸರ್ ಹಾನಿ ಮಾಡ್ರಿ. ಮತ್ತೊಂದು ಹೇಳ್ತಾ ಇದ್ರು ನಾನು, ಏನು ಯಾಕಂದ್ರೆ ಇದು ಇಂಡಸ್ಟ್ರಿ ಏರಿಯಾದ ಮಾತಾಡಬೇಕು ನಾನು, ಮತ್ತು ಅವ್ರು ನಿನ್ನೊಂದು ಪ್ರೆಸ್ ಮಾಡ್ಯಾರ ಅಂತ ದಯಮಾಡಿ ನನ್ನ ಬಾರಿ ಒಂದು ಪ್ರೆಸ್ದಲ್ಲಿ ಹೇಳಿದಾರ, ಭೀಮು ಪಾಟೀಲ್ ಅವ್ರದ್ದು ವೈನ್ ಶಾಪ್ ಇವೆ. ಹೌದು, ನಂದು ವೈನ್ ಶಾಪ್ ಇವೆ, ಇದು ನನ್ನ ಬಿಸ್ನೆಸ್ ಇದೆ, ಯಾಕೆ ವೈನ್ ಶಾಪ್ ಮಾಡಬಾರ್ದಂತ ಎಲ್ಲಾದರೂ ಸಂವಿಧಾನದಾಗ ಬರ್ದಿದ್ದೇನು ಹೇಳ್ರಿ? ಏನು ನಾ ಏನು ಯಾವುದಾದ್ರೂ ಇಲ್ಲಿಗಲ್ ಮಾಡ್ತಾ ಇದ್ದೀನ? ಅವ್ರದ್ದು 2 ಇವೆ, ನಂದು 4 ಇವೆ. ಒಂದು ಕೆಲಸ ಮಾಡ್ರಂತ ಹೇಳ್ರಿ, ಫಸ್ಟ್ ನಂದೇ ವಸ್ತು ಸೀಜ್ ಮಾಡಂತ ಹೇಳ್ರಿ, ಆಮೇಲೆ ಇಡಂತ ಪೂರ ಹುಮ್ನಾಬಾದ್ ತಾಲೂಕಾದ ಎಲ್ಲರೂ ಸೀಜ್ ಮಾಡಂತ ಹೇಳ್ರಿ. ನಾ ಅದಕ್ಕೆ ಸಿದ್ಧ ಇದ್ದೀನಿ. ಬಂದಾಗ ಯಾವಾಗ ಊರಿನ ಜನತೆಗಳಿಗೆ ಆಗ ಪ್ರಾಬ್ಲಮ್ ಆಗಲತ್ತಂದ್ರೆ ನಂದು 4 ಇವೆ. ನಾಳೆನೇ ಶಾಸಕರಿಗೆ ಹೇಳ್ತೀನಿ, ನಂದು 4 ಬಂದ್ ಮಾಡಲಕ್ಕ, ಮತ್ತು ಅವ್ರದ್ದು 2 ಬಂದ್ ಮಾಡಲಕ್ಕ. ಅವ್ರ ಬಲ್ಲಿ ದಮ್ಮೆ ಇತ್ತಂದ್ರೆ ನಾಳೆಗೆ ಹೇಳಂತ ಹೇಳಿ, ಅವ್ರ ಬಲ್ಲಿ ಅವ್ರ ಬಲ್ಲಿ ದಮ್ಮೆ ಇತ್ತಂದ್ರೆ ಮಾಡಂತ ಹೇಳಿ, ಏನು ಮಾಡ್ತಾರೆ ಅಂಬದು. ಅದೆಲ್ಲ ಬಿಟ್ಟು ಸುಮ್ಮನೆ ಭೀಮು ಪಾಟಿ ಲಾಸ್ದಾಗ ಅದು ನಡೀತಾ ಇದೆ. ಇದು ನಿಮ್ಮ ಲಾಸ್ದಾಗ ಏನು ತ್ರಿಪುರ ಸುಂದರಿಗಳು ಬರ್ತಾ ಇದ್ದಾರೆ ರೀ? ನಿಂಬಲ್ಲಿ ಯಾರು ಏನು ಐಶ್ವರ್ಯ ಬರ್ದು ಇರ್ತಾ ಇದ್ದಾರ? ಎಲ್ಲರೂ ಲಾಜಿನಾಗ ಬರ್ತಾರೆ, ಕಸ್ಟಮರ್ ಬರ್ತಾರೆ. ಏನು ಬಂದ ತಕ್ಷಣ ನಂಬಲ್ಲಿ ಏನೊಂದು ಮಿಷನ್ ಅದ, ಇವ್ರು ಗಂಡ, ಇವ್ರು ಹೆಂಡತಿ, ಇವ್ರು ಅದು ಅದ, ತಮ್ಗೆ ಏನು ಕುಣ ಇಡ್ಲಕ್ಕೆ ಏನು ಸಿದ್ಲಿಂಗಪ್ಪ ಪಾಟೀಲ್ ಒಂದು ಮಿಷನ್ರ ಕೊಡ್ರಿ ನಮ್ಗೆ. ಇವ್ರು ಹೆಂಡತಿ ಹರ, ಇವ್ರು ಗಂಡ ಹರ, ಇವ್ರು ಲವ್ವರ ಅಂಥೇಳಿ ನಂಗೆ ಗೊತ್ತು ಮಾಡ್ಲಕ್ಕ ನೀವು ಕೊಟ್ರಿ ಅಂದ್ರೆ ನಂಗೆ ಅನುಕೂಲ ಆಯ್ತು ಶಾಸಕರೇ. ಅದು ಒಂದು ನೀವು ದಯಮಾಡಿ, ನಿಮ್ಮ ಸರ್ಕಾರದಾಗ ನೀವು ಶಾಸಕರಿದ್ರಿ, ಅದು ಒಂದು ನೀವು ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ. ನೋಡ್ರಿ, ಇದು ಯಾವುದೇ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಜಿ ಶಾಸಕರು ಬಂದು ನಿಂತಿದ್ದಾರೆ. ಯಾವ್ದ್ರ ಕಡೆ ನಿಂತಿದ್ದಾರೆ? ನಿಮ್ದೆಲ್ಲ ಊರಿನ ಜನತೆ ಕಡೆಯಿಂದ ಬಂದಿದ್ದಾರೆ. ಇಲ್ಲ, ನಾನು ಕಾಂಗ್ರೆಸ್ ಪಾರ್ಟಿ ನಾನು ಸರ್ಕಾರದ MLC ಇದ್ದೀನಿ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸರ್ಕಾರ MLC ಇದ್ದಾರೆ. ಯಾಕೆ ಬಂದಿದ್ದೆ ನಾವು? ನಾವು ಸರ್ಕಾರ ವಿರೋಧ ನಿಂತಿದ್ದೆವು. ಯಾಕೆ ನಿಂತಿದ್ದೆವು? ನಿಮ್ಗೆ ಇರೋಂಥ 4 ಊರ್ದವ್ರಿಗೆ ಒಳ್ಳೆ ನ್ಯಾಯ ಸಿಗಲಿ, ಒಳ್ಳೆ ಪಾಲ್ಯೂಷನ್ ಸಿಗಲಿ, ಒಳ್ಳೆ ನೀರು ಸಿಗಲಿ, ಒಳ್ಳೆ ಇಲ್ಲಿ ಇದ್ದಂಥ ಮತ್ತು ಇವರೆಲ್ಲ ಫ್ಯಾಕ್ಟ್ರಿದವರು ಜಾಬ್ ಎಲ್ಲ UP BR ಆ ಕಡೆಯಿಂದ ತೊಗೊಂಡಿದ್ದಾರೆ. ಇಲ್ಲಿ ಯಾರ ಗಡವಂತಿ ಮೋಳ್ಕೇರಿದವ್ರು ಯಾರಿಗಾರ ತೊಗೊಂಡ್ರೆ ಹೇಳ್ರಿ, ವಾಸುನ್ ತೊಗೋಬೇಕು ನೀವು. ನಿಮ್ಮ ಶರೀರ ಖರಾಬ್ ಆಗಬೇಕು. ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ UP BR ಬಂದು ಕೆಲಸ ಮಾಡಬೇಕು. ಇದು ಯಾವ್ದು ನ್ಯಾಯ ಅದ ಹೇಳ್ರಿ? ಒಂದು ಅವ್ರಿಗೆ ಹೇಳ್ರಿ ಶಾಸಕರಿಗೆ, ಹರ್ರ ಒಂದು ಫ್ಯಾಕ್ಟ್ರಿಯಾಗಿ ಒಂದು 10 ಮಂದಿಗೆ ಒಂದೊಂದು ಊರ್ದವ್ರಿಗೆ ನೌಕರಿ ಕೊಟ್ಟು ಅವ್ರಿಗೆ ನೌಕರಿ ಕೊಡ್ಸಂತ ಹೇಳ್ರಿ. ಒಳ್ಳೆ ಯಾವುದಾದ್ರು ಮ್ಯಾನೇಜರು ಯಾವುದು ಏನಾದರೂ ಕೊಟ್ರೆ ಆ ಊರಿನ ಜನತೆ ಏನು ಪಾಪ ಸಫರ್ ಆಗ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಒಳ್ಳೇದಾಯ್ತದ. ಅದೆಲ್ಲ ಬಿಟ್ಟು ನೀವೇನಪ್ಪ ಅಂದ್ರೆ ನಾ ಅದು ಮಾಡ್ತೀನಿ, ಯಾವ ಫ್ಯಾಕ್ಟ್ರಿ ಬಂದಾಗ ಹೇಳ್ರಿ ಹೇಳ್ರಿ. ನಾ ಇವತ್ತು ನಿಮ್ಗೆ 100 ಮಂದಿ ಎದುರು ಇಲ್ಲಿ ನಿಂತ 3,500-4,000 ಜನ ಎದುರು ಒಂದು ಮಾತು ಹೇಳ್ತೀನಿ. ಸಿದ್ದು ಪಾಟೀಲ್ ಬಲ್ಲಿ ದಮ್ಮೆ ಇತ್ತು ಅಂದ್ರೆ ಅವ್ರು 15 ಹಿಂದೆ ಸುನೀಲ್ ಪಾಟೀಲು, ಸಿದ್ದು ಪಾಟೀಲು, ಸಂತೋಷ್ ಪಾಟೀಲು ಅವ್ರ ಊರಿಗೆ ಸರಿ ಮಾರಿಲ್ಲ, ಊರಿಗೆ ಅವ್ರ ಪಾಕಿಟ್ ಬ್ಯಾಂಡ್ ಮಾರಿಲ್ಲ ಅಂತ ಇವತ್ತು ವಿರೋಧರ ಹೆಸರು ಹಣ್ಣಿ ತಿಳಿ ನಂದು ಏನು 4 ಅವಧಿ ಅದ, ಅದನ್ನ ರಾಜೀನಾಮೆ ಕೊಟ್ಟಿವಿ, ಇಸ್ತಫಾ ಕೊಡ್ತೀವಿ ತಂದ್ರೆ ಅವ್ರಿಗೆ ಬಾ ಅಂತ ಹೇಳ್ರಿ ಅವ್ರಿಗೆ. ಹಾಗಾದ್ರೆ ಅವ್ರು ಮಾಡಿಲ್ಲ ಅಂತ ಅನ್ಬೇಕು, ಅವ್ರದ್ದು ಭೀ 4
ಇನ್ನ ಟೈಮ್ ಅದ, ನಂದ್ರೂ 4 ವರ್ಷ ಟೈಮ್ ಅದ. ನಾ ನಾಳೆನೇ ರಾಜದಂಬೆ ಕೊಟ್ಟು ನಾಗರ್ ಇದು ಮಾಡಿಲ್ಲ ಅಂದ್ರೆ ನಾವೇ ಬಸವರಾಜ್ ಪಾಟೀಲ್ ಮಗ ಇಲ್ಲ ಅಂತ ಹೇಳ್ತೀನಿ. ಅವ್ರ ಬಳಿ ದಮ್ಮೆ ಆಯ್ತು, ಅವ್ರು ಅನ್ಬೇಕು. ವೀರಭದ್ರ ಸರ್ ಕೂಡ ಸಂತೋಷ್ ಪಾಟೀಲ್, ಸುನೀಲ್ ಪಾಟೀಲ್, ಕಾಲು ಪಾಟೀಲ್ 15 ವರ್ಷ ಹಿಂದೆ ಇವರು ಇಡೀ ಊರಿಗೆ ಶರೀಫ್ ಪಾಕಿಟ್ಟು ಮತ್ತು ಅವರೇ ಮ್ಯಾನುಫ್ಯಾಕ್ಚರ್. ಸೈಂಟಿಸ್ಟ್ ಯಾರಪ್ಪ ಅಂದ್ರೆ ಸಿದ್ದು ಪಾಟೀಲ್, ಮಾರ್ಕೆಟಿಂಗ್ ಯಾರಪ್ಪ ಅಂದ್ರೆ ಸಂತೋಷ್ ಪಾಟೀಲ್, ಕ್ಯಾಶಿಯರ್ ಯಾರಪ್ಪ ಅಂದ್ರೆ ಕಾಲು ಪಾಟೀಲ್. ಅವ್ರು ಮಾಡಿಲ್ಲ ಅಂತ ಗೊತ್ತು ವೀರಭದ್ರ ಸರ್ ಗುಡಿಯಾಗ ಹಣ್ಣಿ ತಿನ್ನಲಿ, ನಾನು ಹಣ್ಣಿ ತಿಂತೀನಿ. ನಂದ್ರೆ 4 ವರ್ಷ ಇನ್ನ ಅವಧಿ ಅದ, ಅವ್ರದ್ದು ಭೀ 4.5 ವರ್ಷ ಅವಧಿ ಅದ. ನಾ ರಾಜೀನಾಮೆ ಕೊಟ್ಟಿನ ಮನೆ ಕುಂತಿಲ್ಲ ಅಂದ್ರೆ ನಂಗೆ ನೋಡ್ಕೊ, ನೀವು ಎಲ್ಲರೂ ಅದ್ರ ಹೇಳ್ತಾ ಇದ್ದೀನಿ, ಮತ್ತು ಪ್ರೆಸ್ ಮೀಡಿಯಾದವ್ರಿಗೆ ಹೇಳ್ತೀನಿ, ನಾ ಏನಾದ್ರು ಹೇಳ್ತಾ ಇದ್ದೀನಿ. ದಯಮಾಡಿ ಅವ್ರು ನಾಳೆ ನಾಡ್ದು ಯಾವಾಗಾದ್ರು ಪ್ರೆಸ್ ಮಾಡಲಿಲ್ಲ ಅಂದ್ರು ಭೀ ನೀವು ಮನೆಗೆ ಹೋಗಿ ಅವ್ರಿಗೆ ಕೇಳ್ಕೊರ್ರಿ ಸರ್, ಈ ರೀತಿ ನಮ್ಮದು MLC ಆದ ಭೀಮಾ ಪಾಟೀಲ್ ನಿಮ್ಗೆ ಚಾಲೆಂಜ್ ಮಾಡ್ಯಾರ, ಆ ಚಾಲೆಂಜ್ ಶುಕರ್ ಇತ್ತಪ್ಪ ಅಂದ್ರೆ ನಾ ಯಾವಾಗಲೂ ಅರ್ಧ ರಾತ್ರಿ 12 ಗಂಟೆಗೂ ನಾ ವೀರಭದ್ರ ಸರ್ ಗುಡಿಗೆ ನಿಮ್ದು ಎಲ್ಲರ ಕಡೆಯಿಂದ, ನಾ ಸಿದ್ದು ಪಾಟೀಲ್ ಕಡೆಯಿಂದಿಲ್ಲ, ನಿಮ್ದು ಎಲ್ಲರ ಕಡೆಯಿಂದ ನಾ ಬಂದು ಗೆದಿಸಿದವರು ನೀವು, ನಿಮ್ಮ ಕಡೆಯಿಂದ ನಾ ರಾಜೀನಾಮೆ ಮಾಡ್ಲಿಕ್ಕೇನು ಎಲ್ಲಕ್ಕ ತಯಾರಿದ್ದೀನಿ. ನನ್ನ ನಿಜ ಇತ್ತಪ್ಪ ಅಂದ್ರೆ ನಾ ರಾಜೀನಾಮೆ ಕೊಡ್ತೀನಿ, ಸುಳ್ಳು ಇತ್ತಂದ್ರೆ ನಿಜ ಇತ್ತಂದ್ರೆ ರಾಜೀನಾಮೆ ಕೊಡ್ಬೇಕು. ಅದೇನು ಕೇಳೋರ ಬಲ್ ದಮ್ಮ, ಅದೇನು ಕೇಳೋರಿಗೆ ಅದೆಲ್ಲ ಬಿಟ್ಟು ಸುಮ್ಮನೆ ಹೇಳ್ತಾರೆ. ನಾ ಅದು ಮಾಡ್ದ ಇದು ಪಾಪ, ನೀವು ಮಾಡೋ ಸಲಕ್ಕಿಂದ ಮಂದಿ ಓಟ ಗೆದಿಸ್ತಂದ್ರೆ, ನೀವು ಮಾಡೋ ಕಡಿದೆ MLA ಮಾಡ್ಯಾರ, ಮತ್ತು ನೀವು ಮಾಡೋದು ನಿಮ್ಮ ಕರ್ತವ್ಯ ಅದ, ಇದು ನಿಮ್ಮ ಧರ್ಮ ಇರಿದ್ರೆ ನಿಮ್ಮ ಕರ್ತವ್ಯ ಅದ. ನಿಮಗೆ ನಿಜ ಜನ ಏನು ಹುಮ್ನಾಬಾದ್ ತಾಲೂಕದ ಜನ ಓಟ್ ಹಾಕಿ ಎದುರಿಸ್ತಂದ್ರೆ ನಿಂಗೆ ನಿನ್ನ ಕರ್ತವ್ಯ ಅದ. ಇವತ್ತು ನೀವು ಮತ್ತೆ ದಮ್ಮ ಇತ್ತಂದ್ರೆ ಇವತ್ತು ಸ್ಟ್ರೈಕಿಗೆ ಬರಬೇಕಿತ್ತು ಶಾಸಕರೇ, ಇವತ್ತು ಬಂದು ಮಂದಿಗಳು ಸರಿ ಸ್ಟ್ರೈಕಿಗೆ ಕುಂಡ್ರದಿತ್ತು, ಇದ್ರಾಗ ಯಾವುದು ಪಕ್ಷಪಾಠ ಇದ್ದಿಲ್ಲ, ಯಾಕೆ ಬರಲಿಲ್ಲ ನೀವು, ಏನು ಜೊರತ್ತಿತ್ತು ನಿಮ್ಗೆ? ನಿಮ್ಮ ನೀವು ಒಬ್ಬರೊಬ್ಬರು ಮೀಡಿಯಾ ತೊಗೊಂಬೋದು, ಮೀಡಿಯಾದಾಗ ಶೂಟ್ ಮಾಡ್ಕೊಬೋದು, ಹಫ್ತ ವಸೂಲಿ ಮಾಡೋದು, ಇದು ಯಾಕೆ ಮಾಡ್ತೀರಿ? ಇವತ್ತು ಎಲ್ಲರೂ ಎಲ್ಲರೂ ಒಂದು 4,000 ಜನ ಇದ್ರು, 4,000 ಜನಗಳು ಇದ್ರು ನಿಂತು ನೀವು ಮಾತಾಡಬೇಕಾಗಿತ್ತು, ನೀವು ಮಾತಾಡಿಲ್ಲ. ನಿಮ್ಮ್ಯಾಗ ನಾ ಧಿಕ್ಕಾರ ಹೇಳ್ತೀನಿ, ನೀವು ಯಾವುದೋ ಊರ್ ಜನ ಮತ್ತು ಯಾವುದೋ ಡೆವಲಪ್ಮೆಂಟ್ ಹಿತ ಇಲ್ಲ, ನೀವೆಲ್ಲ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಜೊತೆ ಇದ್ದು ನೀವು ಶೂಟಿಂಗ್ ತಕ್ಕೊಂಡು ನಾ ಅದು ಬಂದ್ ಮಾಡ್ತೀನಿ. ಇದು ನೋಡ್ರ ತಂದೆ ಹೇಳ್ತಾ ಇದ್ದಾರೆ, ಮಗನ ಜೀವ ಹೋಗ್ಯದ, ಆ ಜೀವ ಹೋಗಿ ಚಿಂತೆ ಇಲ್ಲ ಅವ್ರಿಗೆ, ಅವ್ರಿಗೆ 10 ಲಕ್ಷ ರೂಪಾಯಿ ಇಸ್ಕೊಟ್ಟು ಅವ್ರು 10 ಲಕ್ಷ ರೂಪಾಯಿ ತಿನ್ಬೇಕಂತಾರೆ ನೋಡ್ರಿ ಅವ್ರಿಗೆ. ನೋಡ್ರಿ ಅವ್ರಿಗೆ ಹೋಗ್ಬೇ, ಅವ್ರಿಗೆ ಹೇಳಬೇಕಾಗಿತ್ತು, ನೀ ಕೋರ್ಟಿಗೆ ಹೋಗಪ್ಪ, ನಿಂಗೆ ನ್ಯಾಯ ಇಸ್ಕೊಡ್ತೇವೆ, ನಾನು ನಿನ್ನ ಸರಿ ಇದ್ದೀನಿ, ನಾ ಒಂದು ವಕೀಲಿಗೆ ಹೇಳ್ತೀನಿ, ಆ ವಕೀಲ ಬಲ್ ಹೋಗು, ಈಗ ವಕೀಲಿನ ಫೀಸ್ ನಾ ಕೊಡ್ತೀನಿ, ನಿಮ್ಯಾಗ ಅನ್ಯಾಯ ಆಗ್ಯದ, ಇದು ಅನ್ಯಾಯಕ್ಕೆ ನಾನು ನಿಂಗೆ ಹೋರಾಟ ಮಾಡ್ತೀನಿ ಅಂತ ಅದು ಹೇಳೋದು ಬಿಟ್ಟು ನೀ ಕೇಸ್ ತಗೋ 10 ಲಕ್ಷ ರೂಪಾಯಿ ತಗೋ ಅಂತ. ಇದು ಯಾವ ನ್ಯಾಯ ರೀ? ಎಲ್ಲಿ ಕುರಿ ಸತ್ತದ, ಕೋಳಿ ಸತ್ತದ ಹೇಳ್ರಿ? ಅವ್ರ ಪಾಪ 20 ವರ್ಷ ಆ ತಾಯಿ ತಂದೆ ಬೆಳೆಸ್ಬೇಕಿತ್ತಂದ್ರೆ ನಮ್ಗೆ ನಿಮ್ಗೆ ಎಷ್ಟು ಕಷ್ಟ ಅದ, ನಮ್ಮ ಮಕ್ಕಳ ಮ್ಯಾಗ ಏನಾರ ಆಯ್ತಂದ್ರೆ ಹೇಳ್ರಿ, ಎಲ್ಲರಿಗೂ ದುಃಖ ಆಯ್ತದ ಆಗಲ್ಲ. ಮತ್ತು ಆ ದುಃಖ ಬಿಟ್ಟು ಅವ್ರು 10 ಲಕ್ಷ ರೂಪಾಯಿಗೆ ಇದು ಮಾಡ್ತಾ ಇದ್ದಾರಂದ್ರೆ ಅದು ಲಜ್ಜೆಗೆಡ್ಡು ಮಾತು ಶಾಸಕರು ಮಾತಾಡ್ಯಾರ ಅಂಥೇಳಿ ನಾ ನಿಮ್ಗೆ ಎಲ್ಲರ ಕಡೆಯಿಂದ ಹಂಗೆ ಮಾತಾಡಲಿಕ್ಕೆ ಟೈಮ್ ಕೊಟ್ಟರೆ ನಿಮ್ಗೆ ಎಲ್ಲರಿಗೆ ಧನ್ಯವಾದ ಹೇಳಿ. ಈ ಮುಂದಿನ ದಿನದಾಗ 10,000 ಜನ ಸೇರಿಸಿ ಎಲ್ಲ ಫ್ಯಾಕ್ಟ್ರಿ ಅದರ್ ಒಂದೊಂದು 100 ಜನ ಕುಂಡ್ರ, ನಮ್ಮ 100 ಜನ ಕುಂತು ಅವ್ರ ದೇಶ ಅವ್ರ ಶಕ್ತಿ ಅದು ನಮ್ಮದನ ಅವ್ರದ. ಅರೆ ಅವ್ರು ತೆಲಂಗಾಣದ ಮೇಲೆ ಯಾಕೆ ಪ್ರೀತಿ ರೀ ನಿಮಗೆ? ನಮ್ಮದು ಹಾಸಿಗೆ ಹೊಸಿಗೆ ಅಂದ್ರೆ ನಮ್ದೆಲ್ಲ ಅಣ್ಣತಮ್ಮವ್ರು, ಹಳ್ಳಿದವರು, ಹುಮ್ನಾಬಾದ್ದವರು, ಅದು ಬಿಟ್ಟು ಏನೇನೋ ಏನೇನೋ ಹೇಳೋದು. ವೀರಣ್ಣ ಪಾಟೀಲ್ ಲಾಸ್ದಾಗ ಇಲ್ಲಿಗೆ ಎಲೆಕ್ಟ್ರಿಸಿ, ಅರೆ ಅಪ್ಪ CC ಕ್ಯಾಮ್ರಾ ಕುಂಡಿಸ್ಕೊಂಡು ಕನೆಕ್ಷನ್ ಇಟ್ಕೋರಿ ಡಾಕ್ಟರ್ ಸಿದ್ದು ಪಾಟೀಲ್ ಅವ್ರೆ, ನೀವು ಯಾವ ಸತ್ಯ ಇರ್ಸಿ ಅಂದ್ರೆ ಇನ್ನ ಬಾಯಿ ಬಿಡ್ತಾ ಇಲ್ಲ, ನಾ ಬಾಯಿ ಬಿಟ್ಟರು ಭೂಕಂಪ ಆಯ್ತದ, ತಲೆಗೆ ಇಟ್ಕೋರಿ, ಅದು ಇನ್ನ ನನ್ನ ಬಂದ ಸೌಜನ್ಯ ಅದ. ಹೇಳ್ತಾರ ನಮ್ಮ ಕಾಕ ಇಲ್ಲ, ಅರೆ ನಿಮ್ ಕಾಕ ಅಂತ ಯಾರು ಹೇಳ್ತಾರಪ್ಪ? ನನ್ನ ಧರ್ಮದ ನಾಗಭೂಷಣ್ ಪಟೇಲ್ ನಮ್ಮ ಅಣ್ಣನ ಅಂತ ಅಣ್ಣನ ಅಂತ ಹೇಳ್ತಿದ್ದ. ನೀ ಕಾಕ ಇರ್ಲಕ್ಕೆ ಹೋಗ್ಬೇಡ್ರಿ, ಬೇಕು ಬನ್ನಣ್ರಿ ನನಗೆ. ಅದ್ರೊಳಗೆ ಏನದ ವೀರಣ್ಣ ಪಾಟೀಲ್ ಇತಿಹಾಸ ಏನದ? ಈ ಬೀದರ್ ಜಿಲ್ಲಾ ಹುಮ್ನಾಬಾದ್ ತಾಲೂಕ ಖುನಾದ ಸಿದ್ದು ಪಾಟೀಲ್ ನಿಮ್ದೇನಿದೆ? ಈ ಪೂರಾ ಬೀದರ್ ಜಿಲ್ಲಾ ಖುನಾದ. ನೀವು ಏನ್ ಮಾಡಿದ್ರಿ, ಎಲ್ಲಿ ಬಂದ್ರಿ? ನಾ ಇನ್ನ ಬಾಯಿ ಬಿಡಲ್ಲ. ಮುಂದಿನ ದಿನದಾಗ ಅವ್ರು ಕೇಳ್ರಿ ಯಾವಾಗ ಬರ್ತಾರೆ ವೀರಭದ್ರೇಶ್ವರ ಗುಡಿಗೆ, ಅವ್ರಿಗೆ ಸ್ವಾಗತ ಮಾಡ್ತೀನಿ. ನಾನು 5 ರೂಪಾಯಿ ಕರಪ್ಷನ್ ಮಾಡಿಲ್ಲ, 5 ರೂಪಾಯಿ ಫ್ಯಾಕ್ಟ್ರಿ ಬಂದು ತೊಗೊಂಡಿಲ್ಲ, 5 ರೂಪಾಯಿ ಯಾವ ಆಫೀಸ್ ಕರ್ ಅವ್ರು ಎಂದು ಬರ್ತಾರೆ ಗುಡಿಗೆ ಅಂದ ದಂಡ ನಮಸ್ಕಾರ ದೀನ್ ನಮಸ್ಕಾರ ಹಾಕಿ ಅವ್ರಿಗೆ ಸ್ವಾಗತ ಮಾಡಿ ಅವ್ರ ಪಾದ. ನೀವ್ಯಾರಿ, ಏನು ಮಾತಾಡ್ಲತ್ತೀರಿ? ಜರ ಮೆದುಳಿಗೆ ಬಾಯಿ ಕನೆಕ್ಷನ್ ಇಟ್ಕೋರಿ. ಮನುಷ್ಯಾಗ ಹೇಳದ ಒಂದು ಸಂಸ್ಕಾರ ಒಂದು ಧರ್ಮ ಇರಬೇಕು. ಸಂಸ್ಕಾರ ಅಂದ್ರೆ ಹಿರಿಯರು, ಧರ್ಮ ಅಂದ್ರೆ ನಮಗೆ ಯಾರು ಎತ್ತ ಹಿಡ್ದಾರ, ನಮಗೆ ಯಾರು ಜೋಪಾನ ಮಾಡ್ಯಾರ. ಎರಡು ಮಾತಾಡಿ ಮುಗಿಸ್ತೀನಿ ಅಣ್ಣ ತಮ್ಮಂದಿರೇ. ಬಸವರಾಜ್ ಪಾಟೀಲ್ನಿಂದ ಅವ್ರ ಪರಿವಾರ ಎಷ್ಟು ದೊಡ್ಡ ಮನಸ್ಸದ ಕೇಳ್ರಿ. ನಮ್ಮ ಪರಿವಾರದಾಗ ಯಾರಿಗಾರ ಉರಿ ಬಂದ್ರೆ ನಾವು ಬಸವರಾಜ್ ಪಾಟೀಲ್ ಚಿಂತಿರ್ತಿತ್ತು.
ಅವ್ರಿ ಬಸವರಾಜ್ ಪಾಟೀಲ್ ಬೆಂಗಳೂರದಾಗ ಇದ್ರೆ ಕೇಳ್ತಿದ ಆರಾಮದ ಇಲ್ಲ ಅಂತ ಹೇಳಿ. ನಮ್ಮ ಎನ್ ಬಿ ಎಮ್ ಎಲ್ ಎ ಮಿನಿಸ್ಟರ್ ಯಾರಿಗಾರ ಉರಿ ಬಂದ್ರ ಮನ್ಯಾಗ ನನಗೆ 90 ಒಂದು ಸಣ್ಣ ಅಪೆಂಡಿಕ್ಸ್ ಆಪರೇಷನ್ ಆದ್ರ ಅವ ಶಾಸಕ ಮಂತ್ರಿ ಅಂತ ತಿಳಿದಿಲ್ಲ, ರೋಡಿನ ಮೇಲೆ ಕುಂತು ನಮ್ಮ ಆಪರೇಷನ್ ಆಗತ್ತಲ್ಲ. ಇವತ್ತ ನಮ್ಮ ಅಣ್ಣ ನಾಗಭೂಷಣ್ ಪಾಟೀಲ್ ಅವ್ರಿಗೆ ಆರಾಮಿಲ್ದಾಗ ಇವತ್ತು ನಾ ಇವತ್ತು ವೀರಭದ್ರ ಶಾಣಿ ಮಾಡಿ ಹೇಳ್ತೀನಿ, ಅಖಂಡ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ YSR ಇದ್ದರು ಎಲ್ಲೂ ಬೇಡ ಸಿಗಲ್ದರ ಅವರು YSR ರಾಜಶೇಖರ ರೆಡ್ಡಿ ದಿಲ್ಲಿದಾಗಿದ್ದರು ಸಾಬ್ ಹಮಾರ ಪೈಕು ಐಸಾ ಹೋಗೆ ಅಂದ್ರ ಆ ಮುಖ್ಯಮಂತ್ರಿ ಈ ಒಂದೇ ತಾಸದಾಗ ಬಸವರಾಜ್ ಪಾಟೀಲ್ ಮೇರ ಪಾಯಿ ಅಂತೇಳಿ ನಮ್ಮ ಅಣ್ಣಂಗೆ ನಾಗಭೂಷಣ್ ಪಾಟೀಲ್ ವ್ಯವಸ್ಥೆ ಮಾಡಿದ್ರು. ಬಸವರಾಜ್ ಪಾಟೀಲ್ ಪರಿವಾರ ಅಂತ ದೊಡ್ಡ ಮನುಷ್ಯ ಅರ್ಬನ್ ಅದ ರೀ, ಕಟಕ್ ಮನಸ್ಸಿಲ್ಲ ಅದು ವಿಶಾಲ ಅರ್ಧ ಅದ. ಇವತ್ತು ಶಿವರಾಜ್ ಪಾಟೀಲ್ಗೆ ಏನರ ಅದು ಚಿಂತೆ ಅವನಿಗೆ ಯಾರಿಗೆ ನಮ್ಮ ಅಣ್ಣಗ ಅವು ಎಂದು ಬಿ ಮಕ್ಕಳು ಚಿಂತೆ ಮಾಡಿಲ್ಲ. ನಿಮಗೊಂದು ಮಾತು ಹೇಳತ್ತಿದ ರಾಜಶೇಖರ್ ಪಾಟೀಲ್ ಅವರೆಲ್ಲ ಬಂಗಾರ ಚಮಚೆ ಇಟ್ಕೊಂಡು ಜನ ತೊಡಿದ್ರ ಅವ್ರ ತಂದೆ ಒಬ್ಬನೇ ಅಲ್ಲ, ರಾಜಶೇಖರ್ ಪಾಟೀಲ್ ಸೋದರ ಬಾಬರು ಮಲ್ಲಿಕಾರ್ಜುನ್ ಮುಸ್ತಫರೇ ಅಂತಿದ್ದರು, ಅವ್ರು ಅಡಿಶೇಖರ್ ಪ್ರಾಪರ್ಟಿದವ್ರು, ಅವ್ರಿಗೆ ಮಕ್ಕಳನ್ನೇ ಜಾಕಿ ಮಾಡ್ಯಾರ. ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಕೇಳೋದ ನಂಬನೆ, ಅವ್ರು ಮಾತಾಡೋದು ನಾವು ಸೂರ್ಯನ ಮೇಲೆ ಉಗುಳಿದಪ್ಪನೆ ಅದ, ಏನು ಮಾತಾಡ್ತಾರ್ರಿ ಇವರು? ಅದಕ್ಕ ಇದು ಏನು ಸಂಘಟನೆ ಅದ, ಯಾಕೆ ಹೇಳೋದು ಬಂತು ಅಂದ್ರೆ ಹಗುರವಾಗಿ ಮಾತಾಡತ್ತಾರೆ ರಾಜಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಅವ್ರ ವಿಷಯದಾಗ. ಇವರೆಲ್ಲ ಏನಾಯ್ತು ಆಕ್ಸಿಡೆಂಟ್ಲಿ ಎಮ್ ಎಲ್ ಎ ಗುರುತಾಗಿಲ್ಲ, ಪರಿವಾರ ವಿಷಯದಾಗ ಬದಲಾವ್ ಮಾಡಿದ್ರು, ಏನೇನೋ ಆಯ್ತು ಹೋಯ್ತದು. ಆದ್ರೆ ಇವತ್ತ ನಾವೆಲ್ಲರೂ ದಾಳಿ ಮಾಡಬೇಕಾಗ್ಯದ. ಈ ಸಿದ್ದು ಪಾಟೀಲ್ ಮನೆ ಕುಂಡ್ಸತ್ತಾನ ದಿಂದ ಅರ್ಧ ಗಂಟೆ ನಿದ್ದೆ ಕಮ್ಮಿ ಮಾಡ್ತೀನಿ ಮತ್ ಮನೆ ಕುಂಡ್ರಸ್ತಾನೆ ನಮ್ಮ ಹೆಸರದ ಈ ಹೊಸ ಮಂದಿ ಹೊಸ ಮಂದಿ ಇವರೆಲ್ಲ ಅಚಾನಕ್ ಎಮ್ ಎಲ್ ಎ ಅದವ್ರು ತೊಡೇನಿರಿ. ಮತ್ ಯಾಕ್ರಿ ಇಷ್ಟು ಶುಗರ್ ಫ್ಯಾಕ್ಟ್ರಿ ಆಯ್ತು? ಸಿದ್ದು ಪಾಟೀಲ್ ಅವ್ರೆ ಬಿ ಎಸ್ ಎಸ್ ಕೆದ ಕರೋಡೋ ರೂಪಾಯಿ ಮತ್ತೆ ನಿಮ್ದೇಡು ಪಾಲಾದ್ರೆ ಇವತ್ತೇ ಬಾಯಿ ತೆರೆದಿಲ್ಲ. ಇವತ್ತಲ್ಲಿ ಸಾವಿರಾರು ಮಂದಿ ಕಾರ್ಮಿಕರು ರೋಡಿಗೆ ಬಂದಾರ, ಅದಕ್ಕೆ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಅವ್ರು ಪಾಪ ಪುಣ್ಯ ಕಟ್ಕೊಂಡು ಟಿ ಸಿ ಹಾಕೊಟ್ರ ಸುಮ್ಮನೆ ಇಟ್ಟು ಬೆಳಗ್ದಾಗ ಉಳ್ದಾರ, ಯಾಕೆ ಬಾಯಿ ತೆರೀತೆ ಇಲ್ಲ? ಅದ್ರೊಳಗೆ ನಿಮ್ದು ಎಷ್ಟು ಪಾಲದ? ಒಂದು ವೇಳೆ ಸಿದ್ದು ಪಾಟೀಲ್ ಅವರೇ ಇವತ್ತೆಲ್ಲರಿಗೆ ಚಾಲೆಂಜ್ ಅದ, ಆ ಶುಗರ್ ಫ್ಯಾಕ್ಟ್ರಿ ಎನ್ಕ್ವೈರಿಗೆ ಹಾಕ್ರಿ, ಅವ್ಯವಹಾರ ಆಗಿಲ್ಲ ಅಂದ್ರೆ ನನ್ನ ಮೇಲೆ ಅಲ್ಲೇ ಕೇಸ್ ಮಾಡಿರಿ, ಅಲ್ಲಿ ಹಳಿಕೆಟ್ ಶುಗರ್ ಫ್ಯಾಕ್ಟ್ರಿ ಕೇಸ್ ಮಾಡಿರಿ, ನನ್ನ ಮೇಲೆ FIR ಮಾಡಿರಿ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಇದೇನು ನೀವು ಮಾಡಿರಿ ಇವತ್ತು ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಅದ್ರ ಜೊತೆಯಲ್ಲಿ ಶ್ರೀಮಾನ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಈಶ್ವರ್ ಖಂಡ್ರಿ ಅವರಿಗೆ ನಿಮ್ದೆಲ್ಲರ ಕಡೆ ಕೈ ಮುಗಿದು ಕೇಳ್ಕೊತೀನಿ, ಜಲ್ದಿ ಆಫೀಸರ್ ಕೊಟ್ಟು ಕಳಿಸಿ, ಜಲ್ದಿ ಬಂದ್ ಮಾಡ್ರಿ, ಎಲ್ಲ ಹಳ್ಳಿದವ್ರ ನ್ಯಾಯ ಕೊಡ್ರಿ ಅಂತ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ. ನಮ್ಮ ಶಾಸಕರು ಎಲ್ಲರ ಶಾಮಿಲ್ ಅಲ್ಲ ಅಂತ ಪ್ರೂವ್ ಮಾಡಲಿ, ನಾವು ರಾಜಕೀಯ ಕೊಡ್ತೇವೆ. ಅವ್ರು ಬಿಡ್ಬೇಕು ನಾಳೆಗೆ, ಅವರು ಮಂಡ ಮತ್ತೆ ವಕೀಲರ ಏನ್ ಸೈಂಟಿಸ್ಟ್ ಅಲ್ಲ, ಅವ್ರು ಹೇಳ್ತಾ ಇದಾರ ಈ ನೀರ್ ಇದ್ರಾಗ ಹೋಗಿ ಅದ್ರಾಗ ಹೋಗಿ, ಹಾಗಾಗಿ ನಮ್ಮ ಶಾಸಕರಿದ್ದಾಗ ವಾಸಣ ಭಾಳ ಬರ್ತಿತ್ತು, ನಮ್ಮ ಶಾಸಕರು ಬಂದಿದ್ ಬಾದ್ ವಾಸಣೆ ಬಂದಾಗಿದೆ ಅಂತ ಹೇಳಿ ನೀವು ಎಲ್ಲೇನು ಫಾರಿನ್ದಾಗ ಹುಟ್ಟಿಲ್ ವಕೀಲ್ ಸಾಹೇಬ್ ಹೋಯ್ತಾ ಬರ್ತಾ ಎರಡಾಗ ಏನು ಸಲ ವಾಸಣ ತೋರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಜನರಿಗೆ ಗೊತ್ತದ. ಬಂದು ಹೇಳ್ತಾರು ಒಂದು ಮಾಜಿ ಶಾಸಕರು ಇಬ್ಬರು ಎಮರ್ಜೆನ್ಸಿ ಇದಾರ ಅಂತ ಹೇಳಿ ನಮ್ಮ ಸರ್ಕಾರ ಇದೆ ಅಂತ ಹೇಳಿ, ನಮ್ಮ ಸರ್ಕಾರೇ ಬಂದ್ ಮಾಡಿದ್ದು, ನಮ್ಮ ಮಿನಿಸ್ಟರೇ ಬಂದ್ ಮಾಡಿದ್ದು, ನೀ ಎಮ್ ಎಲ್ ಎ ಏನು ಮಾಡಿಲ್ಲ. ನಾ 8 ಮಾಡಿದ 10 ಮಾಡಿದ ಟೈರ್ ಫ್ಯಾಕ್ಟ್ರಿ ನಮ್ಮ ನೇತಾ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಇದ್ದಾಗೆ ಬಂದಾಗಿವು, ಎಷ್ಟೇ ತಂದಿರು ಮತ್ತೆ ರಿಜೆಕ್ಟ್ ಆಯ್ತು, ಮತ್ತೆ ಫ್ಯಾಕ್ಟ್ರಿ ಬಂದವರು ಇಲ್ಲಿಂದು ಲಕ್ಷಾಂತರ ರೂಪಾಯಿ ಬಿಲಾಕ್ ಮಾಡಿ ನೀರು ತರ್ತಾ ಇದಾರ, ಸೈ ನೀರು ಇಲ್ಲಿಂದು
ವಾಂದ್ರಿಲಿಂದ ತರ್ತಾ ಇದ್ದಾರ. ಅವನಿಗೆ ಮಗಳ ಕೂಡಿಸ್ಕೊಂಡು ಏನ್ ಹೇಳ್ತಾರ ಅಂದ್ರ ಅವ ಒಳ್ಳೆ ಕೆಲಸ ಮಾಡತ್ತಾರ. ಯಾರ ಸಲೇಕ ಶಾಸಕರೇ? ತಮ್ ಸಲೇಕ ಮಾಡ್ತಾ ಇದಾರ ಒಳ್ಳೆ ಕೆಲಸ. ಜನ್ ಸಲೇಕ ಫ್ಯಾಕ್ಟ್ರಿ ಸಲೇಕ ಮಾಡ್ತಾ ಇಲ್ಲ. ಈ ಸುತ್ತ ಹಳ್ಳಿ ಈ ಬಾಯಿ ನಂಬಲ್ ರೆಕಾರ್ಡ್ ಇದೆ ಪೂರಾ ಡಿಜಿಟಲ್ ಕ್ಯಾಮ್ರಾಲಿಂದ ನಾವು ಫೋಟೋ ಎಲ್ಲ ಬೈಲಿಗೆ ಪ್ರೇಮದವರಿಗೆ ಕೊಡ್ತೇವಿ. ಬಾಯಿ ನೋಡ್ರಿ, ಬೋರ್ವೆಲ್ ನೋಡ್ರಿ, ನಮ್ ಚೆಕ್ ಡ್ಯಾಮ್ ನೋಡ್ರಿ, ಚೆಕ್ ಡ್ಯಾಮ್ ಮಾಣಿಕ್ ನಗರ್ ಚೆಕ್ ಡ್ಯಾಮ್ ಜನರಿಗೆ ಸೌಲಭ್ಯ ಆಗ್ಲಿ ಅಂತ ಹೇಳಿ ಇಮಿಡಿಯೇಟ್ ಸಾಹೇಬರು ಬೆಂಗಳೂರದಾಗಿದ್ರು ಫೋನ್ ಮುಖಾಂತರ ಅದು ಚೆಕ್ ಡ್ಯಾಮ್ ಒಳ್ಳೆ ಕೆಟ್ಟ ನೀರು ಹೋಗ್ಲಿ ಜನರಿಗೆ ಸೌಲಭ್ಯ ಆಗ್ಲಿ ಅಂತ ಹೇಳಿ ಎಲ್ಲ ಕೆಲಸ ಇಲ್ಲಿಗಲ್ ಮಾಡ್ತಾ ಇದ್ದಾರೆ. ಎಲ್ಲ ಇದ್ದಾಗ ಅವ್ರು ಫ್ಯಾಮಿಲಿ ಆಗಿದ್ದಾರೆ ನೋಡ್ರಿ. ನಮ್ ಶಾಸಕರು ಇದು ಇನಾಗ್ರೇಷನ್ ನಮ್ ಶಾಸಕರನ್ನ ಫೋಟೋದಾಗ ಇಲ್ಲೇ ಇಲ್ಲ. ನಮ್ ಎಂ ಎಸ್ ಟಿ ಅವ್ರು ಬಂದಿರ್ಬೇಕು ನೋಡ್ರಿ. ನಿಮ್ ಲಗ್ನ ಅದ, ನಿಮ್ ನನ್ ದುಕಾನ್ ಓಪನಿಂಗ್ ಅದ, ನಿಮ್ ಕಂಪನಿ ಓಪನಿಂಗ್ ಅದ ಅಂದ್ರೆ ಅವ್ರು ಬರ್ತಾರ. ನಿನ್ ಬಲ್ಲಿ ನೀ ಎಲ್ಲ ಅಥೆಂಟಿಕ್ ಪರ್ಮಿಷನ್ ತೋಡಿದೇನ್ ಅದು ತೋಡಿದೇನ್? ಯಾಕಂದ್ರೆ ಇವರು ಜನರಲ್ ರಿಪ್ರೆಸೆಂಟೇಟಿವ್ ಅದ, ಅವರು ಎಲ್ಲರಿಗೆ ಕೇಳಕ್ ಆಗಲ್ಲ. ನೀ ಇಲ್ಲಿಗಲ್ ಇದ್ದಿ ಲೀಗಲ್ ಇದ್ದಿ ಅಂತ ಹೇಳಿ ಕರೆದರೂ ಬಂದ್ರು. ಮತ್ ಅದೇ ರೀತಿ ಅವ್ರು ಇಬ್ಬರು ಹುಡುಗರು ಸತ್ತಾಗ ಎಲ್ಲಕ್ಕಿಂತ ಫಸ್ಟ್ ಹಾಸ್ಪಿಟಲ್ ಹೋಗಿದ್ರು ನಮ್ ಹೆಬ್ರೋ ಪಾಟೀಲ್ ಅಭಿಷೇಕ್. ನೀವೆಲ್ಲಿದ್ದೀರಿ ಶಾಸಕ? ವಿತಿನ್ 10 ಸೆಕೆಂಡ್ ಅವ್ರ ಜೀವ ಹೋಯ್ತು. 20-27 ಹುಡುಗರು ಒಬ್ಬ ಮಧ್ಯಪ್ರದೇಶ ಬಂದ್ಬಿಟ್ಟಿನ ಸೇರಿದ್ರು. ಅವ್ರ ತಾಯಿ ತಂದೆ ಮ್ಯಾಗ ಏನ್ ಬಿತ್ತಾಸ್ತಿರು? ಇಲ್ಲಿಗಲ್ ಫ್ಯಾಕ್ಟ್ರಿ ರೆಡ್ ಝೋನ್ ಆಗಿದೆ ಅದು ಫ್ಯಾಕ್ಟ್ರಿ. ಪರ್ಮಿಷನ್ ತೋರಿಸ್ತಾ ಇದ್ದಾರ ಭೀಮರಗೌಡರಿಗೆ ನಾಲೇಜ್ ಅದ ಇಲ್ಲ, ಅವ್ರು ಓದಿದಾರ ಬರ್ದಿದಾರ ಇಲ್ಲ ಅಂತ ಹೇಳಿ. ಅರೆ ಶಾಸಕರೇ, ತಾವು ಓದಿರಿ ಇಲ್ಲ ನೋಡ್ರಿ, ತಾವು ಡೆಂಟಲ್ ನಾರ್ಮಲ್ ಕಾಲೇಜ್ದಾಗೆ ಪಾಸ್ ಆಗಿದ್ರಿ, ಒಂದರ ಹುಕಲ್ ತೆಗ್ದಿರಿ, ಒಬ್ರಿಗೆಲ್ಲ ಇಂಜೆಕ್ಷನ್ ಕೊಟ್ಟಿರಿ, ನಿಮ್ಗೆ ಹೇಳ್ರಿ ನಮ್ ಕಾಲೇಜ್ದಾಗೆ ಪಾಸ್ ಆಗಿರಿ. ತಾವು ಓದಿರಿ ರೆಡ್ ಜೂನ್ ಅಂತ ಬ್ಯಾಗ್ ಅಂಡರ್ಲೈನ್ ಮಾಡ್ಯಾರ ಅಂತ. 26 ಫ್ಯಾಕ್ಟ್ರಿ ರೆಡ್ ಜೂನ್ ದಲ್ಲಿ ರೆಡ್ ಜೂನ್ ಅಂದ್ರೆ ಮೀನಿಂಗ್ ಅಂತ ತಿಳ್ಕೊಳಿ. ಪಲ್ಲೆ ಪರ್ಮಿಷನ್ ಇದೆ ಹುಮ್ನಾಬಾದ್ ಬೀದರ್ ಹೇಳ್ತಾ ಇದಾರ ಅಂತ ಹೇಳಿ. ಹುಮ್ನಾಬಾದ್ ಪರ್ಮಿಷನ್ ಏನ್ ಫ್ಯಾಕ್ಟ್ರಿ? ರೆಡ್ ಜೂನ್ ಅಲ್ಲಿ ಇದೆ ಅದು ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಪ್ರೊಡಕ್ಟ್ ಮಾಡ್ಲಕ್ಕ 1 ಟನ್ ಕಿಂತ ಹೆಚ್ಚು ಇಕ್ಬೇಡ ಅಂತ ಹೇಳಿ ಕಂಡೀಷನ್ ಅದು ನಾರ್ಮ್ಸ್ ಆಗಿದೆ ಅಂದ್ರೆ ನೋಡಿ 10 ಟನ್ 20-25 ಟನ್ ಇಷ್ಟಾಗ್ ಮಾಡ್ತಾ ಇದ್ರು. ಯಾರ ಜೀವ ಹೋಗ್ಬೇಕ್ರಿ? ತಮ್ಮ ಸ್ವಾರ್ಥಿನ ಕಡೆ ಜನರು ಜೀವ ಹೋಗ್ಬೇಕ? ನಮ್ಗ ಇಂಡಸ್ಟ್ರಿದವ್ರು ಬೇಕು, ನೀವು ತಾವು ಬೇಕು, ಎಲ್ಲವರು ತಮ್ಮ ರಕ್ಷಣೆ ಮಾಡೋದು ನಮ್ ಡ್ಯೂಟಿ ಅದ. ಇನ್ನು ಇಂಡಸ್ಟ್ರಿದವ್ರದ್ದು ರಕ್ಷಣೆ ಮಾಡೋದು ನಮ್ ಡ್ಯೂಟಿ. ಇಂಡಸ್ಟ್ರಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದಾವ ನಡೀಲಿ. ಯಾ ಇಂಡಸ್ಟ್ರಿಲಿಂದ ತಪ್ಪಾಗ್ತಾ ಇದೆ ಅಂತ ಇಂಡಸ್ಟ್ರಿ ಬಂದ್ ಮಾಡ್ತಾರೆ. ನಾವು ದಾಲ್ ಇಂಡಸ್ಟ್ರಿ ಇದೆ, ಬೇರೆ ಬೇರೆ ಇಂಡಸ್ಟ್ರಿ ಇದೆ, ಫುಡ್ ಇಂಡಸ್ಟ್ರಿ ಅವ ಎಲ್ಲ. ಅದಕ್ಕೆ ನಾವೇನ್ ಹೇಳ್ತಾ ಇಲ್ಲ, ನಾವು ಇಂಡಸ್ಟ್ರಿ ಬಂದ್ ಮಾಡ್ರಿ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿಗಲ್ ಆಗಿ ಏನು ನೀರ್ ಬಿಡ್ತಾ ಇದ್ದಾರ ರಾತ್ರಿ ನೋಡ್ರಿ. ಇಲ್ಲಿಂದ ನೀರ್ ಬಿಟ್ಟಿದ್ದು ರಾತ್ರಿ ವೈಟ್ ಅಲ್ಲ ಬೋರಪಳ್ಳಿ, ಅಲ್ಲಿ ನಮ್ಮ ಚಿಕ್ಕೋಟ, ಅಲ್ಲಿ ಯಾರು ಖಾಲಿ ಮಾಡ್ತಾರೆ ವೆಹಿಕಲ್ಸ್ ತಾವು ತಿಳ್ಕೊಬೇಕಲ್ಲ ಶಾಸಕರೇ, ತಿಳ್ಕೊಂಡು ಹೇಳ. ನಾವು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೇವು. ಮತ್ತೊಂದ್ ಮಾತು ಹೇಳಿದ್ರು ಅವರು, ಇಲ್ಲಿ ಇಂಡಸ್ಟ್ರಿದವ್ರು ನಮ್ ಶಾಸಕರು ಇದ್ದಾಗ ಎಲ್ಲ ಹಫ್ತಾ ಬರ್ತಿತ್ತು, ಈಗ ಹಫ್ತಾ ಬಂದಾಗಿಂತ ಅವ್ರು ಬೇಚನಾಗ್ಯಾರ. ಅರೆ ಅಂತ ಏನ್ ಹಫ್ತಾ ನೋಡಿಲ್ಲಪ್ಪ 20 ವರ್ಷದಿಂದ. ಅವ್ರ ತಂದೆ 35 ಇಯರ್ಸ್ ಲಿಂದ 78 ಹಿಡಿದ್ ಇಲ್ಲಿ ಪಾಲಿಟಿಕ್ಸ್ ದಾಗಿದಾರ, ಏನ್ ಮಾಡಿಲ್ಲ, ಏನ್ ದೇವ್ರ ಕಮ್ಮಿಕ್ಯಾರ. ಅದು ಭೀಮರಾವ್ಗೌಡರು ಅವ್ರ ಬಗ್ಗೆ ಭಾಷಣ ಹೇಳಿ ಬಾಳ ತೋರಿಸಿ ತೋರಿಸಿ. ನಾವು ಬಿಹಾರಿನ ಯುಪಿ ಹುಡುಗಿ 10 ಲಕ್ಷ ರೂಪಾಯಿ ಇಸ್ಕೊಟ್ಟಿದ್ವಿ ಅವ ತಗೊಂಡ್ರೆ, ಕಪೂರ್ನ ಹುಡುಗನ್ ನಾವು 13 ಲಕ್ಷ ರೂಪಾಯಿ ಇಸ್ಕೊಳತ್ತರ, ಮಾನ್ಯ ಭೀಮರಾವ್ ಪಾಟೀಲ್ ಅವ್ರು 50 ಲಕ್ಷ ರೂಪಾಯಿ ಇಸ್ಕೊಡ್ತಾ ಅಂತ ಹೇಳ್ಯಾರ. ಯಾವ ಕಡೆಯಿಂದ ಅವ್ರು ತಗೊಂಡಿಲ್ಲ ಅಂತ ಹೇಳ ಅಂತ ಹೇಳ. ಭೀಮರಾವ್ ಪಾಟೀಲ್ 50 ಲಕ್ಷ ರೂಪಾಯಿ ಇಸ್ಕೊಟ್ರೆ ತಪ್ಪದೇನ್ರಿ? ಎಷ್ಟು ವರ್ಷ ಅವನ ಹುಡುಗ ಸತ್ತವ? 19 ವರ್ಷದ ಹುಡುಗನವ. ಆ ಫ್ಯಾಮಿಲಿ ಜಿಮ್ಮೆದಾರಿ 50 ವರ್ಷ ಏನೋ ನಿಂತವ. ಆ ಫ್ಯಾಮಿಲಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಇರ್ಬಿ. ಆ ಹುಡುಗ 50 ವರ್ಷ ಇರ್ತಿದ್ರು, 50 ವರ್ಷಕ್ಕೆ 1 ಲಕ್ಷ ಅಂತಂದ್ರೆ 50 ಲಕ್ಷ ರೂಪಾಯಿ ಇಸ್ಕೊಡ್ತೀವಿ ಅಂತ ಭೀಮರಾವ್ ಪಾಟೀಲ್ ಹೇಳ ತಪ್ಪದ? ಆ ಫ್ಯಾಕ್ಟ್ರಿದ ನಮ್ ಸ್ವಗ್ರಮ ಅವ್ರ ಇಲ್ಲಿ ಇರ್ತಕ್ಕಂತ ಒಂದೇ ಫ್ಯಾಕ್ಟ್ರಿ ಕರ್ನಾಟಕ ಅದ ಅಂತ ಹೇಳಿ ಪ್ರೂವ್ ಮಾಡ್ರಿ. ನಾ ರಾಜಕೀಯ ಸನ್ಯಾಸ ತೋತೀನಿ, ನಾ ಎಂದ್ವಿ ರಾಜಕೀಯ ಮಾಡಲ್ಲ. ಇಲ್ಲಿ ಇರ್ತಕ್ಕಂತ ಫ್ಯಾಕ್ಟ್ರಿಗಳು ಅಂದ್ರೆ ಅದು
ಆ ಫ್ಯಾಕ್ಟ್ರಿ ಬಂದಾಗ ನಿನ್ಗ್ಯಾತ್ರಿ ಪ್ರೇಮ ಕೇಳ್ತೀನಿ, ಆ ಫ್ಯಾಕ್ಟ್ರಿ ಬಂದಾಗ ನಿನ್ಗ್ಯಾತ್ರಿ ಪ್ರೇಮ ನೀವು ನೀವು ಏನಪ್ಪ ಅಂತ ಕದ್ರಿ, ಆ ಫ್ಯಾಕ್ಟ್ರಿಗಳು ಯಾರು ಸತ್ತು ನಮಗೆ ರೊಕ್ಕ ಇಸ್ಕೊಳ್ಳೋ ಸಲಿಕೆ ಮೇಲೆ ಆಗಿದ್ ನೀವು, ನಿಮ್ ಕೆಲಸ ಇದ್ದಿಲ್ಲ ಇವತ್ತು ಹುಡುಗ ಸತ್ತನ ಅವ್ರಿಗೆ ಹೆಚ್ಚಿನ ಪರಿಹಾರ ಕೊಡ್ಬೇಕು, ಎಷ್ಟಾಯ್ತು ನೀವು ಮಾಡ್ಲಿಕ್ಕೆ ಗೊತ್ತ, ಈ ಫ್ಯಾಕ್ಟ್ರಿ ಅಂದ್ರೆ ಕೂತು ಈ ಹುಡುಗನ್ ನಾವು ಒಂದು ಕೋಟಿ ಇಸ್ಕೊಡ್ತೀನಿ ಅನ್ಯಾಯ ಆಗ್ಯದ ಅಂತ ಹೇಳಿ ಸ್ಟ್ರೈಕ್ ನೀವು ಮಾಡ್ಬೇಕು. ಯಾಕೆ ಮಾಡೋದಂತೀರಿ, ಏನ್ ಹೇಳ್ತೀರಿ ನಿಮ್ ಪ್ರೆಸ್ ಬಿಡದಾಗ ನಾವು ಸ್ಟ್ರೈಕ್ ಮಾಡ್ತೀರ ನಾವೇ ಬರ್ತದ ಪಾರ್ಟಿ ಪಕ್ಷ ಇದ್ರಂತ ಏನ್ರಿ, ಎಲ್ಲಿದ್ರಿ ನೀವು, ಇದು ಕೇಂದ್ರ ಇದು ರಾಜ್ಯದಲ್ಲಿ ನಮ್ ಸರ್ಕಾರ ಇಲ್ಲ ಅಂತ ಕೇಳ್ತೀರಿ, ಮಾನ್ಯ ಎಂ ಪಿ ಅವರು ಮಂತ್ರಿ ಅದರ್ರಿ ಸಿದ್ದು ಪಾಟೀಲ್ ಅವ್ರೆ, ಒಂದು ದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಕೇಂದ್ರ ಮಂತ್ರಿಗಳು, ಒಂದು ದಿನ ಆ ಹುಡುಗ ಬಂದು ಹೋಗಿದ, ನಂಗೊಂದು ಡೌಟ್ ಹೊಂಟದ, ಇಲ್ಲಿ ಸತ್ತ ಇರ್ತಕ್ಕಂಥ ತಪ್ಪರಿಗೆ ಹುಡುಗ ಮುಸ್ಲಿಂ ಹುಡುಗನ ಅದ್ರ ಕಡೆ ನೀವೇಂದ್ರ ಹೋಗ್ಲಕ್ಕಿಲ್ಲ, ನನಗೇನೋ ಡೌಟ್ ಬಡ್ಡಿನ ಕೇಳ ಹುಡುಗ ರಾಜಕೀಯ ಮಾಡ್ರಿ, ಜನರಿಗೆ ಕೊಲ್ ರಾಜಕೀಯ ಮಾಡ್ಬೇಡ್ರಿ. ಆ ನೀವೆಲ್ಲ ನಮ್ದು ಮಾನ್ಯ ಲಕ್ಷ್ಮಣ್ ನೀರಿನ ಸಲ್ಯಾಕ ಪಂಚಾಯತ್ ನಿಂದ ಹುಡುಗನ್ ನೋಟಿಸ್ ಕೊಟ್ಟರ ಇಲ್ಲ ಲಕ್ಷ್ಮಣ್ ಸಿಂಗಿ ಅಂತ ಹಿಂಗ್ ಮಾತಾಡ್ತಾರ, ಯಾರು ಮಾತಾಡಿದ್ರಿ ಅವನಿಗೆ, ಅದ ನೀರಿನ ನಮ್ದದ ನೀ ಯಾಕೆ ಹೊಂಟಿದಪ್ಪ ಅಂತೀರಿ, ಯಾರು ಮಾತಾಡಿದ್ರಿ ಶಾಸಕರ ಕೇಳ್ರಿ ನೀವು ನಿಮ್ ತಮ್ಮೂರಿಗೆ ಮಾತಾಡ್ರಿ ಇಲ್ಲ, ಆ ನೀರಿನ ಮ್ಯಾಗ ಅಟ್ಟಕ್ ಪ್ರೇಮ. ನಾ ಒಂದ್ ಹೇಳ್ತೀನಿ ನನ್ ಪ್ರಕಾರ ಕೇಳಿದ್ರ, ನಾ ನೋಡ್ರಿ ಇವತ್ ನಮ್ದೊಂದು ಸುಧೈವದ ಮಾನ್ಯ ರಾಜಶೇಖರ್ ಪಾಟೀಲ್ ಸರ್ ನಮ್ದೊಂದು ವಿನಂತಿ ಇದೆ ಸರ್ ಮಾಜಿ ಶಾಸಕರೇ, ದಯವಿಟ್ಟು ಈ ಹೋರಾಟ ಇದು ಒಂದೇ ದಿನ ಬೇಡ ಸರ್, ನೀವು ನೀವು ಸಾಯಿಸ್ತಾನೆ ನಮಗ, ನೀವು ಎಮ್ ಎಲ್ ಎ ಗೆದ್ದಿತ್ರೋ ಬಿಡ್ತರೋ ಗಡಂತಿ ಮಹಾನಗರ ಮುಖ್ಯರ ನೀವು ಎಮ್ ಎಲ್ ಎನೇ ಇದ್ರು ಸರ್, ಈ ಹೋರಾಟ ಈ ಹೋರಾಟ ಸರ್ ನಾವು ಭಾಳ ಹೋರಾಟ ಮಾಡಿದೀವಿ, ನಮ್ಗೆ ದೊಡ್ಡ ನೇತೃತ್ವ ಸಿಕ್ಕಿಲ್ಲ, ಇವತ್ತು ಇದು ಪಾರ್ಟಿ ಇಲ್ಲ ಪಕ್ಷ ಇಲ್ಲ, ನಾವೊಂದು ಪಾರ್ಟಿ ತಾಲೂಕು ಅಧ್ಯಕ್ಷ ಹೇಳ್ತೀನಿ ಜನರ ಸಲಿಯಾಗ ಸರ್ ಈ ಹೋರಾಟ ಇಲ್ಲಿ ಬಂದಿರ್ತಕ್ಕಂತ ನಾವು ನಾಲ್ಕು ಬರ್ತಾವ್ ನಿಮ್ ಕಾಲ್ ಬಿಡ್ತೇವೆ ಸರ್, ಈ ಹೋರಾಟ ಜಿಂದ ಹಾಕಿರ ಸರ್ ಇದ್ರ ನಾಯಕತ್ವ ತಗೊಂಡ್ ನೀವು ನಿಮ್ ಸಲಿಯಾಕ ಹಾಗೆ ಇಳಿತೀವ್ ನಾವು, ಯಾಕ್ರಿ ಇಂಥದ್ ಮಾಡತ್ತೀರಿ, ಇನ್ನೊಬ್ಬರನ್ನ ನಿಮ್ದು ಹೇಳಿ ಸಂಸ್ಕಾರ ರೀ ಆ ತೊಂಬತ್ಕೊಂಡಾರ ಅಂತ ಹೇಳ್ತೀರಿ, ನೀವು ಶರಿ ಮಾರ್ಲತ್ತಾರ ಅಂತ ಹೇಳ್ತೀರಿ, ನೀವು ಆಡಬೇಡ್ರಿ ಎಮ್ ಎಲ್ ಎ ಸಾಬೇ, ಅವೆಲ್ಲ ನಾ ತೆಗ್ದ ಅಂತಂದ್ರೆ ಭಯಂಕರವಾವು, ಆ ವಿಷಯಕ್ ನಾ ಹೋಗಲ್ಲ. ಮಾನ್ಯ ಇಲ್ಲಿ ಇರ್ತಕ್ಕಂತ ಒಬ್ಬರು ತಾಲೂಕ ಅಧ್ಯಕ್ಷರ ಬಿಜೆಪಿ ದು ನಾಗರಾಳಿ ವಕೀಲ ಅವನ ಅದಕ್ಕೇನ್ ಗೊತ್ತಾಯ್ತದ, ಅದು ಯಾವ್ದೋ ಹುಟ್ಟಿ ಯಾರಪ್ಪ ತಾಯಿ ಹೆಣ್ಣು ಹೇಳ ನಿಂದು ಮಗಳು ಹೆಣ್ಣು ಹೇಳ ನಿಂದು, ಆ ಹೆಣ್ಣಿನ ಬಗ್ಗೆ ನಾ ಆವಾಜ್ ಎತ್ತರ ಅವನಿಗೆ ಏನ್ ಕುಲ ಆಯ್ತದ, ಹತ್ತು ವರ್ಷದಿಂದ ಹಂಟದ ಹನ್ನೊಂದು ವರ್ಷದಿಂದ ಹಂಟದ ಹೆಂಗ್ರಿ ಇವತ್ ಕೇಳ್ತದ, ಯಾಕೆ ಕೇಳ್ತದ ಅಂತಂದ್ರೆ ನೀವು ಫ್ಯಾಕ್ಟ್ರಿ ಬಂದ್ ಮಾಡ್ತಂದಿ ಬಂದ್ ಮಾಡ್ ಕೇಳ ನಿಮ್ ಫ್ಯಾಕ್ಟ್ರಿಂತ ಅದಕ್ಕೆ ನೀವು ಮಾಡಿರ್ತಕ್ಕಂಥ ಮೆನಿಫಿಟ್ಸ್ ಕೈಗಾರಿಕೆಗಳು ಬಂದ್ ಮಾಡ್ತಾ ಅಂತ ಹೇಳಿ ಬಂದ್ ಮಾಡ್ರಿ, ಏನ್ ತಪ್ಪದ ಮಿಸ್ಟರ್ ನಾಗರಾಳಿ ಅವ್ರೆ, 89 ದಾಗ ನೀವು 14 ವರ್ಷ ನಿಂತಿ ಬಟ್ ನೀವು ಅವಾಗ ಬಿಜೆಪಿ ಅಂತ ಹೇಳಿದ್ರೆ ಧನ್ಯವಾದ, ನೀವು ಬಿಜೆಪಿ ರೀ, ಆದ್ರೆ ಜನರ ಬಗ್ಗೆ ಕುದಿ ಮಾಡಿ ಪಾರ್ಟಿ ಪಕ್ಷ ನಮ್ಗ್ ಬೇವ ನಿಮ್ಗ್ ಬೇವ, ಜನ ಇದ್ರೆ ನಾವು ನೀವು, ಜನ ಇದ್ರೆ ಯಾರಿಗ ಪಾರ್ಟಿ ಪಕ್ಷ ಮಾಡ್ತಾರಪ್ಪ, ಇವತ್ ಕೇಂದ್ರ ಮಂತ್ರಿ ಯಾಕೆ ಸಂತಂತಾರಿ ಅಂತದೇನ ಕೇಂದ್ರ ಮಂತ್ರಿ ಒಳಗ, ನಾನ್ ಗಮನಕ್ಕೊಂಡ್ ಮಾತು ಬಂದು ಇವತ್ ಮೀಡಿಯಾದ ಅಂತ ಹೇಳಿ ಹೇಳ್ತೀನಿ, ನಮ್ ಊರಿಗೆ ಜಾತ್ರೆ ಮಾಡ್ತೀವಿ ನಾವು, ಇದು ವೈಯಕ್ತಿಕ ವಿಷಯ ಹೇಳ್ತೀನ, ನಾವೇನಪ್ಪ ಅಂತಂದ್ರೆ ಇಂಡಸ್ಟ್ರಿ ಏರಿಯಾ ನಾವ್ ಯಾವಾಗ ಬಿ ಚಂದ ಅವ್ರು ತರ್ ಕೊಡ್ತಾರ ಇಲ್ರಿ, ನಿಮ್ ನಿಮ್ ಊರ್ ಏರಿಯಾದಾಗ ಇದ್ದೇವ್ ನೀವು ಬಂದು ಹಿಂಗೆ ಕೊಡ್ತಾರ, ರಾಜ ಅಂತೇಳಿ ಒಬ್ರು ಫ್ಯಾಕ್ಟ್ರಿ ಇದೆ ಅವ್ರು ನಾವೆಲ್ಲರೂ ಊರ ಪ್ರಾಬ್ಲಮ್ ಚಂದ ಕೇಳ್ತಾರ ಏನಂದ್ರೆ ಗೊತ್ತದ್ರಿ, ಅವರು ನಾವು 8 ಫ್ಯಾಕ್ಟ್ರಿ ಇದ್ರೆ 5-5 ಲಕ್ಷ ರೂಪಾಯಿ ಏನಪ್ಪ ಅಂತಂದ್ರೆ ಮುಗರ್ ನಾಕ್ ಮಂದಿ ಬತ್ತಿ ಹತ್ತಿ ಬಂದು ಖೂಬಾನ್ ಹೆಸರು ನಾನು 40 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಫ್ಯಾಕ್ಟ್ರಿ ಚಾಲೂ ಮಾಡಕ್ಕ ಅಂತಂದ್ರು, ಯಾರಿ ಅದ್ ಹಸಿ ಯಾರದ ಕೇಂದ್ರ ಮಂತ್ರಿ ನಾ ಇವತ್ತು ಕೇಂದ್ರ ಮಂತ್ರಿ ಫಸ್ಟ್ನೇ ಕೊಡ್ರಿ ನೀವು, ನೀವ್ ಇದ್ರ ಭಾಗಿ ಇದ್ರಿ ಇಲ್ಲ ನಿಮ್ ಹೆಸರು ದುರ್ಬಳಕೆ ಆಗತ್ತದ ಅಂದ್ಮೇಲೆ ನೀವು ಸುಮ್ಮನೆ ಕುಂತೀರಿ, ಇದನ್ನ ತನಿಖೆ ಮಾಡಿಸಿ ನಿಮ್ ಹೆಸರಿನ 44 ಲಕ್ಷ 20 ಲಕ್ಷ ತನಿಖೆ ಮಾಡಿಸ್ರಿ, ಇವತ್ ಮಂತ್ರಿ ನೀವಿದ್ರಿ, ಅದಕ್ಕೆ ನಾ ಹೆಚ್ಚಿಗೆ ಮಾತಾಡಲ್ಲ, ಬಹಳ ಮಂದಿ ಮಾತಾಡೋರ ಬಹಳ ವಿಷಯಗಳು ಮಾತಾಡೋರ, ನಾ ಒಂದೇ ಹೇಳ್ತೀನಿ ಈ ಹೋರಾಟ ಚಾಹೆ ಅವ್ನು ಈಗ ಇರ್ಬೋದು ಚಾಹೆ ಅವ್ನು ಇಲ್ಲಿಗ ಇರ್ಬೋದು, ನಿಮ್ ಗವರ್ಮೆಂಟ್ ಗೈಡ್ಲೈನ್ ಪ್ರಕಾರ ನಮ್ ಜನ ಕನ್ಯೆ ಆಗಲ್ಲ ಫ್ಯಾಕ್ಟ್ರಿ ನಡ್ಸ್ಕೊತೀನಿ ನಡ್ಸ್ಕೊಳ್ರಿ, ಇಲ್ದರ ನಮ್ ಸಂಘಟನೆ ರಾಜ್ಯ ಹುಲಿಯದ ನಾವ್ ಯಾವ ಮಕ್ಳಿಗೆ ರಜೆ ಗೈಡ್ಲೈನ್ಸ್ ತುಂಬ ಎಮ್ ಎಲ್ ಎ ಕಾನೂನ್ ಕೆ ರಕ್ಷಣೆ ಕರ್ನೆ ಲಗಾತೆ ನೋಡ್ಬೇಕು, ಕಾನೂನ್ ಕಾ ಜೋ ಹೈ ಉಲ್ಲಂಘನ ಕರ್ನೆ ಲಗಾತೆ, ಇಸ್ಸೆ ಯೇ ಸಾಬೀತ್ ಹೋ ರಹಾ ಹೈ ಕಿ ತುಮಾರೆ ಪಾಸ್ ಕಾನೂನ್ ಕಿ ಜೋ ಹೈ ಕೋಯಿ ಗೌರ ನಹೀ ಹೈ, ಹಮ್ ಜೋ ಹೈ ಯಹಾ ಹಮಾರೆ ಮಿನಿಸ್ಟರ್ ಸಾಹಬ್ ಹಮಾರೆ ಜೋ ಎಮ್ ಎಲ್ ಸಿ ಸಾಹಬ್ ಹೈ ಉನ್ಸೆ ಮುತಾಲಿಬಾ ಕರ್ತೆ ಹೈ ಪೂರೆ ಉಮ್ಮಾನ್ ಕೆ ಥ್ರೂ ಕಿ ಆನೆ ವಾಲೆ ವಕ್ತ್ ಮೇ ಜೋ ಹೈ ಇಸ್ಕೋ ಜೋ ಹೈ ಯಹಾ ಪರ್ ಕಾನೂನ್ ಕೆ ಪಾಬಂದ್ ಕರ್ನೆ ವಾಲೋ ಕೋ ಕಾನೂನ್ ಕಿ ಪಾಬಂದಿ ಜೋ ಹೈ ಕರಾನೆ ಕಾ ಹುಕುಮ್ ದಿಯಾ ಜಾಯೆ, ಕಾನೂನ್ ಕೋ ಜೋ ಹೈ ಸ್ಟ್ರಿಕ್ಟ್ ಲಾಗೂ ಕರ್ನೆ ಕಾ ಹುಕುಮ್ ದಿಯಾ ಜಾಯೆ, ಅವ್ರ ಏಕ್ ಡಾಕ್ಯುಮೆಂಟ್ ಬತಾ ರಹೇ ಸಾಹಬ್ ಏನು ಪೊಲ್ಯೂಷನ್ ವಾಲೆ ಸರ್ಟಿಫಿಕೇಟ್ ದಿಯಾ ಕಂಪನಿ ಕೋ ಚಲಾನೆ ಕಾ,
इन्हों का शराब पीते जो है ये कर लिए। मैं बोल रहा हूँ हमारे एमएलए साहब आपके राज की भांग उतरी की नहीं की जो डॉक्यूमेंट लिखो बेटे। डॉक्यूमेंट में क्लियर बता रहे साहब ये रेड जोन में है कंपनी। मैं एमएलए साहब से यहाँ के अवाम के थोड़े सवाल करता हूँ कि रेड जोन का मतलब समझाओ अवाम को। आधा सच जो है पूरे सच से ये होता है आप जो है लोगों को आधा सच बताकर गुमराह करने का काम आप कर रहे हैं एमएलए साहब, ना कि हमारे जो है सबका मिनिस्टर साहब या मौजूदा एमएलसी साहब नहीं कर रहे। आप जो है लोगों को गुमराह कर जो है लोगों में जो है इंतजार फैला कर जो है अपने हवाजों के थ्रो चाहे वो कंपनी हो चाहे हर जगह हो वहां पर जो है आप इनलीगल काम कर रहे हैं करवा रहे हैं। हम जो है ये बात को साबित करेंगे। मैं आपको हर एक ऑथेंटिक डॉक्यूमेंट देता हूँ। जरा बेटा मोबाइल देना इन्हों फ्लाईएस क्या करे साहब लिख जाकर अपनी लैंड में फ्लाईएस क्या करे लिख जाकर अपने लैंड में खुद कंपनी वाले से उठाए डरा डरा कर साहब डरा कर क्या करे ये जो है लिख जाकर जो है अपनी कंपनी में रखे। वीडियो वाले को बता रहा हूं मैं ये जो है इनलीगल गैर कानूनी काम को जो है प्रोत्साहन देकर और बाजू बिठाकर पूछ रहे इसको ए नहीं कैसा उठाते रहे तू एस बोकर। हालांकि जबकि ये होना चाहिए कानून की पासदारी कानून का जो है उनको लाजिम बनाना हमारे एमएलए साहब वो नहीं कर रहे कर लोगों को प्रोत्साहन दे रहे तुम जो है लीगल काम करो। अरे भाई इलीगल काम है खुशा तुम्हारे नजरों में कैसा काम इलीगल है शराब बेचना स्पीड बेचना पैकेट बेचना सेंडी बेचना ये इलीगल काम है क्या? इलीगल काम क्या होता है आपको मालूम नहीं? पानी जो है गवर्नमेंट को जो है धोखा देकर उन्हें जो है पानी कंपनियों को सप्लाई कर रहा है पीने के वास्ते नहीं। यहाँ और एक बात साहब उन्होंने जो है लोगों को गुमराह कर रहे कि वो जो है पानी उन्हें पीने को सप्लाई कर रहा बोलकर 4 लाख 5 लाख रुपए का पानी जो है गवर्नमेंट से जो है पीने को सप्लाई नहीं कर रहा कंपनी वालों को जो है यहाँ पर यहाँ का पानी जो है पूरा विषकारी हो गया जहरीला पानी हो गया जमीन में का जो है गलती से सप्लाई कर रहा है। तुम जो है एजेंसी को फिक्स करो इनको एमएलए बनाए क्या जो है ऐसा बच्चों को लेकर बच्चा बोलते बैठे सब ऐसा करिए मेरे को इन्होंने कंपनी ओपन करे ये कंपनी ओपन करे 2022 में कंपनी ओपन हो गई 3 महीने के अंदर कंपनी बंद हो गई। इन्हों जब एमएलए बने मई के महीने में उन्हें शपथ लेते जून के महीने में कंपनी चालू होती है साहब ये री कंपनी चालू होती और इसका लीज अग्रीमेंट खोल लिया वो भी डॉक्यूमेंट लाने का काम हम करेंगे और एमएलए साहब के लोगों के सामने पर्दाफाश करने का काम करेंगे। कंप्लीट जमीन कर रहे क्या बोलो 13-10 लाख रुपए ले ले केस कर दो खत्म कर दो बोलिए बोले सिद्धू पाटिल साहब बोले हम केसेस खत्म नहीं करते हम क्या है ठीक है कल बात करते बोल के घरों में चले गए हम केस लेना केस देना ये सब पॉलिटिक्स में मेरा बच्चा मरा था क्या पॉलिटिक्स में तेरा मरा ना मेरा बच्चा मेरा कंपनी में मरा कंपनी से पॉलिटिक्स से क्या कंसर्ट है भाई कंसर्ट तो नहीं रहना ना तो क्या है मेरे को हमारे लोकल एमएलए हो तो मेरे को आके पुस्त में ऐसा नहीं ऐसा करके मेरे को रेस्पेक्ट देते क्या कंपनी ने रेस्पेक्ट देते हो मेरे को रेस्पेक्ट देते क्या कंपनी ने रेस्पेक्ट देते हो करना रहा तो बहुत कुछ कर सकता था मैं मगर नहीं कर सका मैं हर चीज है मेरे पास मगर नहीं कर सका मैं कंपनी लोग मैं आज भी बोला तो उठा के लाज की ताकत है मेरे पास मगर नहीं लगा मैं क्या चाह रहे आप ये बोलो क्या क्या चाह रहे आप वो बोलो क्या चाह रहे क्या जो बच्चा मरा उसे क्या है क्या है वो क्या इंसाफ तो होना ना मैं खैर मेरा बच्चा मरा कल दूसरा बच्चा मरता कल परसों तीसरा बच्चा होगा खाली रोज हमनाबाद में खाली डेड बॉडी ले जाते रहो तुम लोग हमनाबाद के पूरे अखर मरते रहते रोज पूरी बदबू आते रहती उधर पूरा बिलाल बिलाल बोलो मिले साहब बुला के 10 लाख रुपए ले लो केस क्लोज करो बोले उनसे तो गोविंद साहब हो भाई इसको करंट मारे तो जाके 25-50 हजार रुपए दे रहे कहीं तो हवा की घर के टीना हुए तो 50-60 हजार रुपए दे रहे क्या मुर्गी का बच्चा है 10 लाख रुपए लेके मांडोली करने बच्चे की जान चले गई अब उनके एमएलए फंड से देना कुछ तो परिहार हो क्या कंपनी के तरफ से 10 लाख रुपए लेके केस क्लोज करो बोलते बाद में आके फिर 13 लाख रुपए लो या केस क्लोज करो बोल के बोलेगे थे एमएलए साहब हम नहीं है उनको ज्यादा आज है पैसा है 50 लाख का डिमांड रख रहे हैं बोले हम बोले ही नहीं साहब हम डिमांड रख रहे हैं तो पीएम ने करा नहीं देते थे सुबह तक बॉडी रोक देते थे हम
हम सोचते नहीं बच्चे को लेके देंगे, बोल के सोचे थे सर। ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.